ನಾವು ಗೌಡಪಾದ ಹೃದಯದಲ್ಲಿ ಇವತ್ತು ನಾವು ಮಾಡಬೇಕಾಗಿರೋದು ಗೌಡಪಾದ ಹೃದಯ ಓಂಕಾರಾತ್ಮರುಗಳ ಐಕ್ಯಾನುಸಂಧಾನ. ಆದರೆ ನಾನು ಗೌಡಪಾದ ಹೃದಯದಿಂದ ಇದನ್ನು ಆಯ್ಕೊಂತಾ ಇಲ್ಲ, ನಾನು ಇದನ್ನು ಮಾಂಡಿಕ್ಯ ಮಂಜರಿ ಅಲ್ಲಿಂದ ಮಾಡ್ತಾ ಇದ್ದೀನಿ. ಸೊ ಮಾಂಡಿಕ್ಯ ಮಂಜರಿನಲ್ಲಿ ಪೇಜ್ ನಂಬರ್ ಎಷ್ಟಪ್ಪ ಅಂದರೆ 84, 11ನೇ ಚಾಪ್ಟರ್. ಯಾರಾದರೂ ಪುಸ್ತಕ ನೋಡ್ಕೊಳ್ಳೋಂಗಿದ್ರೆ ನೋಡ್ಕೊಳ್ಳಿ. ಇಲ್ಲಿ ಓಂಕಾರಾತ್ಮರುಗಳ ಐಕ್ಯಾನುಸಂಧಾನ, ಯಾಕೆಂದರೆ ಅಲ್ಲಿ ಕಾರ್ಕೆಗಿಂತ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಸ್ವಾಮಿಗಳು. ಇದನ್ನು ಓದ್ಕೊಂಡು ಮುಂದಿಂದು ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಹಿಂದೆ ನಮಗೆ ಜ್ಞಾಪಕ ಇರಬೇಕು, ಸ್ವಲ್ಪ ನಾವು ಇದನ್ನು ಚಿಂತನೆ ಮಾಡೋಣ. ಹೇಗೆ ಮೊದಲೇ ಎತ್ಕೊಂತಾನೆ, ಒಂದನೇ ಮಾಂಡಿಕ್ಯ ಮಂತ್ರದಲ್ಲಿ ಈ ಪರಮಾತ್ಮನನ್ನು ಪರಮಾತ್ಮನನ್ನು ಆತ್ಮ ಅಂತ ಕರೆದರು. ಆತ್ಮ ಅಂತಂದರೆ ಯಾವ್ಯಾವುದೋ, ನಮ್ಮ ಎಚ್ಚರದ ಅವಸ್ಥೆಯಲ್ಲಿ ಏನೇನು ತೋರುತ್ತೋ ಅದೆಲ್ಲ, ಅಂದರೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ದೇಶ, ಕಾಲ, ಕಾರ್ಯಕಾರಣಭಾವ ಇಷ್ಟನ್ನು ಕೂಡ ಆತ್ಮ ಅಂತ ಕರೆದರು. ಮತ್ತು ಇದು ನಮ್ಗೆ ಎಚ್ಚರದ ಅವಸ್ಥೆ ಕನಸಿನಲ್ಲಿ ತೋರ್ತಾ ಇರೋದು ದೃಶ್ಯ ಪ್ರಪಂಚದಲ್ಲಿ, ಮತ್ತು ಇದು ಕಾಲ ದೇಶ ಕಾರ್ಯಕಾರಣವನ್ನು ಮೀರಿದ್ದಾಗಲೂ ಕೂಡ ಅಂದರೆ ಗಾಢನಿದ್ರೆಯಲ್ಲಿ ಅದೂ ಕೂಡ ಓಂಕಾರವೇ ಅಂತ ಹೇಳಿದ್ರು. ಅಂದರೆ ನಮಗೆ ದೃಶ್ಯ ಪ್ರಪಂಚ, ಅದೃಶ್ಯ ಪ್ರಪಂಚ ಇಷ್ಟು ಬಿಟ್ಟರೆ ಪ್ರಪಂಚದಲ್ಲಿ ಮತ್ತೊಂದು ಅನಾತ್ಮ ಇಲ್ಲ, ಇರದೇ ಒಂದು ಆತ್ಮ. ನೀವು ಎರಡನೇದು ಅಂತ ಕನ್ಸಿಡರ್ ಮಾಡಬೇಕಾದ್ರೆ ಅನಾತ್ಮ ಅಂತ ಹೇಳಬೇಕು, ಇರೋದೇ ಹಗ್ಗ. ನೀವು ಕನ್ಸಿಡರ್ ಮಾಡಬೇಕಾದ್ರೆ ಇನ್ನೊಂದೇನಾದರೂ ಹಾವು ಅಂತ, ಹಾವು ನಿಜವಾಗ್ಲೂ ಇಲ್ಲ, ಭ್ರಮೆ. ಹಾಗೆ ಬ್ರಹ್ಮ ಸತ್ಯವಾಗಿರೋದು, ಅದನ್ನು ಇಲ್ಲಿ ಓಂಕ ಇಲ್ಲಿ ಆತ್ಮ ಅಂತ ಕರೀತಾ ಇದ್ದಾರೆ. ಮತ್ತೆ ಮೊದಲನೇ ಮಂತ್ರದಲ್ಲಿ ನಮಗೇನಾದರೂ ಕಂಡುಕೊಳ್ಳೋಕ್ಕಾಯ್ತಾ, ಆಗಲಿಲ್ಲ. ಎರಡನೇ ಮಂತ್ರದಲ್ಲಿ ಏನು ಮಾಡಿದ್ರು, ಅದನ್ನೇ ಬ್ರಹ್ಮ ಅಂತ ಕರೆದ್ರು. ಏನೇನು ಹೇಳಿದ್ರು ಅದನ್ನು ಬ್ರಹ್ಮ ಅಂತ ಕರೆದ್ರು. ನಮ್ಗೆ ಆವಾಗಲೂ ತತ್ವದಲ್ಲಿ ನಿಲ್ಲಕ್ಕಾಗಲಿಲ್ಲ. ಅದಕ್ಕೋಸ್ಕರ ಚತುಷ್ಪಾದ, ನಾಲ್ಕು ಪಾದಗಳನ್ನ ವಿಚಾರ ಮಾಡಿ ಅಂದರು, ಮಾಡ್ಕೊತಾ ಬಂದ್ವಿ. ಇದು ಮಾಂಡಿಕ್ಯ ಉಪನಿಷತ್ನಲ್ಲಿ. ಯಾಕೆ ಅಂತಂದರೆ ಆತ್ಮ ಅಂತಂದಿದ ತಕ್ಷಣ ನನ್ನ ಸ್ವರೂಪ, ನಾನೇ ಅದು. ಬಟ್ ನಾವೇನು ಮಾಡ್ಕೊತೀವಿ, ನಾನೇ ಅದ. ಹಾಗಾದರೆ ಕನ್ನಡಿ ಮುಂದೆ ನಿಂತ್ಕೊಳ್ಳೋನು ಅವನೇ ನಾನು ಅಂತ ನಾವು ತಿಳ್ಕೊಂಬಿಡ್ತೀವಿ ಅಂಥೇಳಿ ಅದು ಅಲ್ಲ ಅಂತ ಹೇಳ್ತಾರೆ. ಅದು ಅನಾತ್ಮ. ವಿಚಾರ ಮಾಡಿ. ಏನು ವಿಚಾರ ಮಾಡಬೇಕು? ನಾಲ್ಕು ಪಾದಗಳನ್ನ ಇಟ್ಟು ವಿಚಾರ ಮಾಡ್ರಿ ಅಂತ. ಹಾಗೆ ನಾವು ಮಾಂಡಿಕ್ಯ ಉಪನಿಷತ್ನಲ್ಲಿ ಇಲ್ಲಿವರೆಗೂ ಎಚ್ಚರವನ್ನು ವೈಶ್ಮಾನರ, ಕನಸನ್ನು ತೈಜಸ, ಪ್ರಾಜ್ಞನ ನಿದ್ದೆಯನ್ನು ಪ್ರಾಜ್ಞ ಅಂತ ಕರೆದು, ಈ ಮೂರಕ್ಕಿಂತ ಬೇರೆಯಾಗಿರೋ ನಾಲ್ಕನೆಯವನು ತುರಿಯ, ನಮ್ಮ ನಿಜವಾದ ಸ್ವರೂಪ ಅಂತ ಕರೆದರು. ಅಲ್ಲಿ ಇನ್ನೊಂದನ್ನು ಹೇಳಿದರು, ಗಮನಿಸಿದ್ರೆ ಬರ್ತಾ ಇಲ್ಲ ಸರ್. ಹೌದಾ? ಬೇರೆಯವ್ರಿಗೆ ಕಾಣಿಸ್ತಾ ಇಲ್ವಾ? ನೋಡಿ ಸ್ವಲ್ಪ, ಅವಾಗಲಿಂದ ಕಾಣಿಸ್ತಾ ಇತ್ತಾ? ಇಲ್ಲ ಸರ್, ಫಸ್ಟ್ ಒಂದ್ ಸಾರ್ತಿ ಬಂದ್ರೆ ಆಮೇಲೆ ಕಾಣಿಸ್ತಾ ಇಲ್ಲ ಸರ್. ನಿಮ್ಗೆ ಯಾರಿಗೂ ಕಾಣಿಸ್ತಾ ಇಲ್ವಾ ವಿಡಿಯೋ? ಇರಲಿ ಬಿಡಿ, ಇವತ್ತು ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ತಾಪತ್ರಗಳು ಜಾಸ್ತಿ ಇದೆ. ಮಾಡ, ಅದು ಯಾಕೋ ಬರ್ತಾ ಇಲ್ಲ. ಆದ್ದರಿಂದ ಇಲ್ಲಿ ಆತ್ಮ ಬ್ರಹ್ಮ ಅನ್ನೋ ವಿಚಾರವನ್ನು ಅಭಿಧಾನ ಅಭಿಧೇಯದಿಂದ ಕರೆಯೋಕೆ ಶುರು ಮಾಡಿದ್ರು. ಸೇಮ್ ಇದನ್ನೇ ಅಭಿಧೇಯ ಅಂತಂದರೆ ಆಬ್ಜೆಕ್ಟ್ ಅಂತ. ಈ ಅವಸ್ಥೆಗಳನ್ನೆಲ್ಲ ಅಭಿಧೇಯ ಅಂತ ಕರೆದ್ರು, ಅಥವಾ ಬ್ರಹ್ಮನ ಅಭಿಧೇಯ ಅಂತ ಕರೆದ್ರು. ಬ್ರಹ್ಮ ಅಥವಾ ವೈಶ್ವಾನರ, ತೈಜಸ, ಪ್ರಾಜ್ಞ ಇವ್ರನ್ನ ಅಭಿಧೇಯ ಅಂತ ಕರೆದ್ರು. ಅಭಿಧಾನ ಯಾವುದು? ಹೆಸರು. ಅದಕ್ಕೆ ಓಂಕಾರ ಅಂತ, ಅಕಾರ ಅಂತ ಕರೆದ್ರು. ಅದಕ್ಕೆ ಓಂಕಾರ ಅಂತಲೇ ಕರೆದ್ರು. ಆತ್ಮ ಬ್ರಹ್ಮ ಅಂತ ಏನು ಹೇಳಿದ್ರೋ ಅದು ಅಭಿಧೇಯ. ಅದಕ್ಕೆ ಒಂದು ಹೆಸರು ಕೊಡಬೇಕಲ್ವಾ?
ನಮ್ಮ ವೈಶ್ವಾನರ ಅಂತ ಕೊಟ್ವಿ, ತೇಜಸ ಅಂತ ಕೊಟ್ವಿ, ಪ್ರಾಜ್ಞ ಅಂತ ಕೊಟ್ವಿ, ಹಾಗೆ ತುರಿಯ ಅಂತ ಕೊಟ್ವಿ. ಹಾಗೆ ಈ ವೈಶ್ವಾನರ ಅನ್ನೋದು ಆಬ್ಜೆಕ್ಟ್ಸ್ ಆದರೆ ಅದಕ್ಕೊಂದು ಹೆಸರು ಕೊಡಬೇಕು, ಅದಕ್ಕೆ ಓಂಕಾರ ಅಂತ ಕರೆದ್ರು. ಓಂಕಾರ ಅಂದರೆ ಯಾವುದು? ತುರಿಯನ್ನ. ಹಾಗಾದರೆ ಎಚ್ಚರ, ಕನಸು, ನಿದ್ದೆ ಈ ಮೂರು ಅವಸ್ಥೆಗಳನ್ನ ಏನಂತ ಕರೆದ್ರು? ಅಭಿಧೇಯ ಅಂತ ಕರೆದ್ರು. ಧ್ಯೇಯ ಅಂತಂದರೆ ಆಬ್ಜೆಕ್ಟ್, ವಿಷಯ ಹಾಗೆ ವಿಷಯಿ ಸಬ್ಜೆಕ್ಟ್, ಇದು ಗೊತ್ತಿದೆ ನಮಗೆ. ಹಾಗೆ ಅಭಿಧೇಯ ಆಬ್ಜೆಕ್ಟ್ ಅಂದರೆ ಓಂ ಆತ್ಮ, ಬ್ರಹ್ಮ ಅಥವಾ ಅವಸ್ಥೆಗಳು ಇವೆಲ್ಲ. ಈ ಅವಸ್ಥೆಗಳಲ್ಲಿ ಎಚ್ಚರದಲ್ಲಿ ಏನೇನು ತೋರುತ್ತೋ ಅದೆಲ್ಲ, ಕನಸಿನಲ್ಲಿ ಏನೇನು ತೋರುತ್ತೋ ಅದೆಲ್ಲ, ಇವೆಲ್ಲ ನಿದ್ದೆಯಲ್ಲಿ ಅಡಗಿರುತ್ತೆ ಅದೆಲ್ಲ ಅಂತ ಹೀಗೆ ತಗೊಂಡ್ಬಂದು ತೋರಿಸಿದ್ರು. ಇನ್ನು ತುರಿಯನಿಗೆ ಓಂಕಾರ ಅಂತ ಕರೆದರು. ಈಗ ಎಚ್ಚರ, ಕನಸು, ನಿದ್ದೆ ಮೂರು ಅವಸ್ಥೆಗಳಿರೋದ್ರಿಂದ ಈ ಓಂಕಾರವನ್ನು ಅದರಲ್ಲಿ ಮೂರು ಅಕ್ಷರಗಳಿದೆ ಅದಕ್ಕೆ ಸರಿಯಾಗಿ ಹಂಚುತ್ತಾ ಬಂದರು. ಎಚ್ಚರಕ್ಕೆ ಅಕಾರ, ಕನಸಿಗೆ ಉಕಾರ, ನಿದ್ದೆಗೆ ಮಕಾರ. ಆದ್ದರಿಂದ ಆ ಊಮ ಏನಾಗುತ್ತದು? ಓಂಕಾರವಾಗತ್ತೆ ಅಂತ ಹೇಳ. ಹೀಗೆ ಅಲ್ಲಿಗೆ ಇವುಗಳನ್ನ ಅಭಿಧೇಯ ಅಂತ ಕರೆದರು, ವಸ್ತುಗಳ ರೂಪದಲ್ಲಿರೋದನ್ನು. ನಾಮವನ್ನು ನಾಮ ರೂಪ, ರೂಪವನ್ನು ಅಭಿಧೇಯ ಅಂತ ಕರೆದರು. ರಾಮ ಅಂತ ಅನ್ನೋದು ಒಂದು ರೂಪ, ಅವನಿಗೆ ಹೆಸರು ರಾಮ ಅನ್ನೋ ಹೆಸರು, ಹಾಗೆ ನಾಮ ರೂಪ. ಅದೇ ರೀತಿ ಅಭಿಧಾನ ಅಂದರೆ ಹೆಸರು, ಅಭಿಧೇಯ ಅಂತಂದರೆ ಆಬ್ಜೆಕ್ಟ್. ಸೊ ಈಗ ಆ ಹೆಸರುಗಳನ್ನ ಅಕಾರ, ಉಕಾರ, ಮಕಾರ, ಎಚ್ಚರ, ಕನಸು, ನಿದ್ದೆ ಈ ಮೂರು ಮಾತ್ರೆಗಳು, ಇವುಗಳನ್ನ ಮಾತ್ರೆಗಳು ಅಂತ ಕರೆದ್ರು. ಅವುಗಳನ್ನ ಅವಸ್ಥೆಗಳು ಅಂತ ಕರೆದ್ರು. ಪಾದಗಳು, ಅವಸ್ಥೆಗಳು, ನಾಲ್ಕು ಪಾದಗಳನ್ನು ವಿಚಾರಿಸಿ ಚತುಷ್ಪಾದ ಅಂದ್ರಲ್ವಾ ಹಾಗೆ. ಈಗ ಇವುಗಳಿಗೆ ಯಾಕೆ ಈ ಥರ ಎಚ್ಚರಕ್ಕೆ ಅದಕ್ಕೆ ಯಾಕೆ ಅಕಾರ ಅಂತ ಕರೆದ್ರು, ಮತ್ತು ಅದಕ್ಕೆ ಕನಸಿಗೆ ಉಕಾರ ಅಂತ ಕರೆದ್ರು, ನಿದ್ದೆಗೆ ಮಕಾರ ಅಂತ ಕರೆದ್ರು ಯಾಕೆ? ಅವಕ್ಕೆಲ್ಲ ಒಂದು ಅರ್ಥ ಇದೆ, ಕಂಪ್ಯಾರಿಸನ್ ಇದೆ, ಅದನ್ನು ಹೋಲಿಸ್ತಾ ಬರ್ತಾರೆ. ಅದನ್ನ ಅವನು ತಿಳ್ಕೊಂಡ್ರೆ ಸಾಕು. ಅಲ್ಲಿಗೆ ಇನ್ನೂ ಒಂದು ಮುಖ್ಯವಾಗಿ ಏನು ತಿಳ್ಕೋಬೇಕು ಅಂತಂದರೆ, ನಮ್ಮ ನಿಜವಾದ ಪರಮಾತ್ಮ ಸ್ವರೂಪವು ದೃಶ್ಯ ಪ್ರಪಂಚವಲ್ಲ, ಅದೃಶ್ಯ ಪ್ರಪಂಚವಲ್ಲ, ಇವೆರಡನ್ನೂ ಮೀರಿರದು. ಅದೇ ರೀತಿ ಅಭಿಧಾನವು ಅಭಿಧೇಯವೂ ಅಲ್ಲ, ಅಂದರೆ ನಾಮವೂ ಅಲ್ಲ, ರೂಪವೂ ಅಲ್ಲ, ಅದಕ್ಕೆ ಮೀರಿರದು. ಅದೇ ಥರ ಅಭಿಧಾನ ಅಭಿಧೇಯ ಮೀರಿರದು. ಇದನ್ನೇ ಇನ್ನೊಂದು ಅರ್ಥದಲ್ಲಿ ವಾಚ್ಯ ವಾಚಕ, ವಾಚ್ಯ ಅಂತಂದರೆ ವಿಷಯ, ಎಲ್ಲ ಹೆಸರುಗಳು ಬೇರೆ ಬೇರೆ ಅಷ್ಟೇ, ವಾಚಕ ಅಂತಂದರೆ ಅದರ ನಾಮ. ಒಟ್ಟಿನಲ್ಲಿ ಪರಮಾತ್ಮನು ಎರಡು ಅಂತಾಗಲಿ, ಮೂರು ಅವಸ್ಥೆಗಳಂತಾಗಲಿ, ನಾಲ್ಕು ಅವಸ್ಥೆಗಳಂತಾಗಲಿ, ದೃಶ್ಯ ಪ್ರಪಂಚ ಆಗಲಿ, ಅದೃಶ್ಯ ಪ್ರಪಂಚ ಅಂತ ಆಗಲಿ ಅಲ್ಲ, ಇವುಗಳನ್ನ ಮೀರಿರೋನು. ಅದಕ್ಕೆ ಅವನ ತುರಿಯ ಅಂತ ಕರೀತಾರೆ. ಮತ್ತು ತುರಿಯ ಅಂತ ಕರೆದಿದ ತಕ್ಷಣ ಮೂರಲ್ಲ ನಾಲ್ಕನೇ ಹುತ್ತನೋ ಅಲ್ಲ, ಫಸ್ಟ್ ಆಫ್ ಆಲ್ ಮೂರು ಅವಸ್ಥೆಗಳೇ ಇಲ್ಲ. ಆದ್ದರಿಂದ ನಮಗೆ ಇದನ್ನು ಅರ್ಥ ಮಾಡಿಸೋದಕ್ಕೋಸ್ಕರ ಇದು ಶಾಸ್ತ್ರದಲ್ಲಿ ಅಧ್ಯಾರೋಪ ಮಾಡಿರೋದು ಅಂತ ಇಷ್ಟು ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಈಗ ನೋಡ್ರಿ, ಈ ಆತ್ಮ, ಬ್ರಹ್ಮ ಅಥವಾ ವೈಶ್ವಾನರ, ತೈಜಸ, ಪ್ರಾಜ್ಞ ಏನು ಬೇಕಾದರೂ ಹೇಳಿ, ಇದನ್ನು ಆತ್ಮನ ಇಂಡಿಕೇಟ್ ಮಾಡೋದು, ಅದು ಆಬ್ಜೆಕ್ಟ್ ಆಗಿದೆ ನಮಗೆ. ನಾವೀಗ ಹಂಗೆ ಇಟ್ಕೊತಾ ಇದ್ದೀವಿ, ಅದು ನಿಜವಾಗ್ಲೂ ಆಬ್ಜೆಕ್ಟ್ ಅಲ್ಲ, ಯಾಕೆ ಅಭಿಧೇಯ ಅಂತ ಕರೆದರು ಅದಕ್ಕೋಸ್ಕರ. ಈಗ ಎಚ್ಚರದ ಅವಸ್ಥೆಯಲ್ಲಿ ಏನೇನು ತೋರುತ್ತೋ ಈ ವೈಶ್ವಾನರನ್ನು ಎಲ್ಲವನ್ನೂ ವ್ಯಾಪಿಸಿರ್ತಾನಂತವನು.
ಹಾಗೆ ಕನಸಿನಲ್ಲಿ ಏನೇನು ತೋರುತ್ತೋ, ಏನು ತೋರೋದು, ಆತ್ಮ ಅನಾತ್ಮ ಎರಡು, ಆತ್ಮನ್ ಬಿಟ್ಟರೆ ಅನಾತ್ಮನ್ ಬಿಟ್ಟರೆ ಅದಕ್ಕೆ ಬೆಲೆ ಇಲ್ಲ, ಆತ್ಮನಿಂದಲೇ ಅದಕ್ಕೆ ಬೆಲೆ ಬಂದಿರೋದು. ಆದ್ದರಿಂದ ಅಲ್ಲಿ ಹಾವ್ ಇಲ್ಲ, ಅನಾತ್ಮ ಇಲ್ಲ, ವೈಶ್ವಾನರ ಅಂತ ಪ್ರಪಂಚ ಇಲ್ಲ, ವೈಶ್ವಾನರನಿದ್ದಾನೆ ಪ್ರಪಂಚ ಇಲ್ಲ, ಹಾಗೆ ಅದೇ ರೀತಿ ತೈಜಸ ಅನ್ನೋ ಪ್ರಪಂಚ ಇಲ್ಲ, ತೈಜಸ್ಸನೇ ಇರೋದು. ಇಲ್ಲಿ ಆತ್ಮ ಅನಾತ್ಮಗಳ ಕರ್ಬೇರಿಕೆ ಆಗಿದೆ ಅಂತ ಹೇಳಿದ್ವಲ್ಲ, ಆ ದೃಷ್ಟಿಯಿಂದ ಅಂತ. ಸೊ ಇವಾಗ ಕಾಣಿಸ್ತಾ ಇರಬೇಕು ಅನ್ಕೊಂತೀನಿ. ಹಲೋ? ಇಲ್ಲ ಸರ್, ಕಾಣಿಸ್ತಾ ಇಲ್ಲ ಸರ್. ಸರಿ ಬಿಡಿ, ಓಕೆ. ಒಟ್ಟಿನಲ್ಲಿ ನಾವು ಹೀಗೆ ತಿಳ್ಕೊಂಡ್ವಿ, ಆಯಿತು. ನೆಕ್ಸ್ಟ್ ಏನು, ನೀವೇನು ಬೇಕಾದರೂ ಕರೀರಿ, ಅಭಿಧಾನ ಅಭಿಧೇಯ ಎರಡನ್ನೂ ಮೀರಿರೋದು ಅಂತ. ಹೇಗೆ ಅಂತ, ಈಗ ಮಣ್ಣಿನಿಂದ ಮಾಡಿದಂಥ ಮಾಡಿಕೆ, ಕೂಡಿಕೆ, ಶ್ರಾವ, ತಟ್ಟೆ, ನೀವೇನು ಬೇಕಾದರೂ ಹೇಳ್ರಿ, ಅದರ ಆಕಾರ ಬೇರೆ, ಅದರ ರೂಪ ಬೇರೆ, ಮತ್ತು ಅದನ್ನು ಉಪಯೋಗಿಸೋ ಜಾಗ ಬೇರೆ, ಆದರೂ ಎಲ್ಲವೂ ಮಣ್ಣೆ ಅಂತ ಹೇಳ್ತೀವಲ್ಲ, ಹಾಗೆ ನೀವು ವೈಶ್ವಾನರ ಅಂತ ಕರೀರಿ. ವೈಶ್ವಾನರ ಅಂದರೆ ಆತ್ಮನಲ್ಲ, ಅವೆಲ್ಲ ಪೂರ್ತಿ ಹೋಲ್ಸೇಲ್. ತೇಜಸ್ಸ ಅಂತ ಕರೀರಿ, ಮತ್ತಿವೆಲ್ಲವೂ ಎರಡು ಗಡನಿದ್ರಲ್ಲಿ ಅಡಗಿರೋದು. ಪ್ರಾಜ್ಞ ಅಂತ ಕರೀರಿ, ಇವೆಲ್ಲವೂ ಪರಮಾತ್ಮನೇ, ಅದಕ್ಕೆ ಅಲ್ಲಿ ವೈಶ್ವಾನರ ತೇಜಸ್ಸ ಪ್ರಾಜ್ಞ ಅಂತ ಹಾಕಿತ್ತು ಅಂತ. ಈ ಪದಾರ್ಥಗಳ ಸಾರ ಏನಪ್ಪ ಅಂತಂದರೆ, ಇವೆಲ್ಲ ಮಣ್ಣೆ ಅಂತ ಹೇಗೆ ಗೊತ್ತಾಗುತ್ತೋ ಹಾಗೆ ಅವುಗಳನ್ನ ಈ ಅಭಿಧಾನ ಅಭಿಧೇಯಗಳ ಸಾರ ಒಟ್ಟು ಅದೇ ಅಂತ ಹೇಳ್ತಾ ಇದ್ದಾರೆ. ಮತ್ತಿನ್ನೊಂದು, ಈ ಎಚ್ಚರದಲ್ಲಿ ಯಾವ್ಯಾವ ವಸ್ತು ತೋರುತ್ತೋ ಎಲ್ಲವೂ ವೈಶ್ವಾನರನ್ನೇ ಬೆಳ್ತಾ ಇರೋದು, ಹಾಗೆ ಅದು ವಿಷಯ. ಈಗ ಅದಕ್ಕೆ ನಾಮ ಏನು? ನಾಮ ಅಂತಂದರೆ ಅಕಾರ. ಎಚ್ಚರಕ್ಕೆ ಅಕಾರ, ಕನಸಿಗೆ ಉಕಾರ, ನಿದ್ದೆಗೆ ಮಕಾರ, ತುರಿಯನಿಗೆ ಇವು ಮೂರು ಮಾತ್ರೆಗಳು ಸೇರಿದರೆ ಓಂಕಾರ. ಹಾಗೆ ಆದ್ದರಿಂದ ಇಲ್ಲಿ ನೀವು ಏನೇ ವರ್ಡನ್ನು ಹೇಳ್ರಿ, ಪ್ರಪಂಚದಲ್ಲಿ 26 ಅಕ್ಷರಗಳೇನೋ ಇದೆ ಕನ್ನಡದಲ್ಲಿ, ಹೇಗೆ ಶುರುವಾಗಬೇಕದು? ಮುಗಿದೋಯ್ತು. ನೀವು ಮೊದಲು ಎತ್ಕೊತಾನೆ ಬಾಯಿ ತೆಗೆದು ಹೇಳಬೇಕು ಆ ಊ ಅಂತಂದಿದ್ದ ತಕ್ಷಣ ಅರ್ಧ ಮುಚ್ಕೊಂಡು ಹೇಳಬೇಕು ಊ, ಆಮೇಲೆ ಅಂತ. ಅಲ್ಲಿಗೆ ನೀವು ಪ್ರಪಂಚದಲ್ಲಿ ಎಚ್ಚರದಲ್ಲಾಗಲಿ ಕನಸಿನಲ್ಲಾಗಲಿ ಯಾವ ವರ್ಡ್ ಬೇಕಾದರೂ ಉಪಯೋಗಿಸಿ, ಕೆಟ್ಟ ಮಾತು ಒಳ್ಳೆ ಮಾತು ಎಲ್ಲ ಇದರಲ್ಲೇ ಬರಬೇಕು. ಪರಮಾತ್ಮನಿಗೆ ಒಳ್ಳೆಯದು ಕೆಟ್ಟದ್ದು ಏನು ಇಲ್ಲ. ಆದ್ದರಿಂದ ಹಾಗೆ ವೈಶ್ವಾನರ ಅಂದರೆ ಎಚ್ಚರದಲ್ಲಿ ಏನೇನಿರುತ್ತೋ ಎಲ್ಲವನ್ನೂ ವ್ಯಾಪಿಸಿರ್ತಾನೆ. ಹಾಗೆ ಈ ಅಕ್ಷರವೂ ಕೂಡ ಅಕಾರ ಅನ್ನೋದು ಆ ಪೂರ್ತಿ ವ್ಯಾಪಿಸಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿರಿ, ನಮ್ಗೆ ಅನುಭವಕ್ಕಿದೆ ಇದು, ಸುಮ್ಮನೆ ಏನೂ ಹೇಳ್ತಾ ಇಲ್ಲ. ಇಷ್ಟು. ಈಗ ಇದಾದಮೇಲೆ ಅದೇ ರೀತಿ ಉಕಾರ ತಗೊಳ್ಳಿ, ಹಾಗೆ ಮಕಾರ ತಗೊಳ್ಳ್ರಿ, ಹಾಗೆ ಅಂತಾರೆ. ಇದನ್ನು ಹೇಗೆ ಹೋಲಿಸ್ತಾರೆ ಅಂತಂದರೆ, ಅಕಾರ ಉಕಾರ ಮಕಾರ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ. ಇಲ್ಲಿ ಒಂದು ರೂಪಾಯಿನಲ್ಲಿ 8 ಆಣಿಗಳು 2, 4 ಆಣಿಗಳು 4 ಅಂತ ಹೇಗೆ ಹೇಳ್ತೀವೋ ಹಾಗೆ ಓಂಕಾರವನ್ನು ಒಂದು ರೂಪಾಯಿಗೆ ಹೋಲಿಸಿದ್ರೆ ಅದರಲ್ಲಿ 3 ಅಕಾರ ಉಕಾರ ಮಕಾರ ಅನ್ನೋದು ಅದರ ಚಿಲ್ಲರೆ ಅಷ್ಟೇ. ಹೀಗೆ ಮತ್ತೆ ಅಲ್ಲಿ ಇಷ್ಟು 4 ಅನ್ನೋದು ಅರ್ಥ ಅಲ್ಲ, 3 2 ಅರ್ಥ ಅಲ್ಲ, ಅಲ್ಲಿ 2 ಅನ್ನೋದು ಇರೋಲ್ಲ. ಅದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನೀವು ಒಂದು ಬಾವಿ ಹತ್ರ ನಿಂತ್ಕೊಳ್ರಿ, ಬಾವಿ ಮೇಲ್ಗಡೆಯಿಂದ ಬಾವಿ ಎಷ್ಟು ಆಳ ಇದೆ, ಆಳ ಅಂತ ಕೇಳ್ತೀರಾ, ಎಷ್ಟು ಡೆಪ್ತ್ ಇದೆ ಅಂತ. ನೀವು ಬಾವಿ ಒಳಗಡೆ ನಿಂತ್ಕೊಂಡ್ರೆ ಎಷ್ಟು ಹೈಟ್ ಇದೆ ಅಂತ ಕೇಳ್ತೀರಾ. ಈಗ ಆಳ ಹೈಟು ಎರಡಾಯ್ತಲ್ವಾ? ಇಲ್ಲ, ಇದು ಮೇಲ್ಗಡೆಯಿಂದ ಆಳ, ಕೆಳಗಡೆಯಿಂದ ಹೈಟು, ಎರಡು ಒಂದೇ. ಹಾಗೆ ನಾವು ಈ ಇಷ್ಟೆಲ್ಲ ಅವಸ್ಥೆಗಳು ಅಂತ ಹೇಳಿ ಅದರ ಅಕಾರ ಉಕಾರ ಮಕಾರ ಅಂತ ಹೇಳ್ರಿ, ಏನು ಹೇಳಿದ್ರು ಕೂಡ ಅದು ಪರಮಾತ್ಮನ ತಿಳಿಸ್ಕೊಡೋದಕ್ಕೆ ಉಪಾಯವಾಗಿ ಮಾಡಿರೋದು. ಇದು ಆಯಿತು. ಎಲ್ಲವೂ ಕಲ್ಪಿತವೇ ಇಲ್ಲಿ, ನೀವು ಅಕಾರ ಮಕಾರ ಏನು ಬೇಕಾದರೂ ಹೇಳ್ರಿ,
ಎಲ್ಲವೂ ಕಲ್ಪಿತ ಅಷ್ಟೇ. ತನ್ನ ದೃಷ್ಟಿಯಿಂದ ಆತ್ಮನೆಂದಾಗಲಿ ಓಂಕಾರವೆಂದಾಗಲಿ ಅದು ಕರೆಯೋದಕ್ಕೆ ಬರೋದಿಲ್ಲ. ನೀವು ಆ ತತ್ವದಲ್ಲಿ ನಿಂತ್ಕೊಂಡಾಗ ಅದನ್ನು ಆತ್ಮ, ಬ್ರಹ್ಮ, ಓಂಕಾರ, ಅಭಿಧೇಯ, ಅಭಿದಾನ ಏನಾದರೂ ಕರೆದ್ರೆ ಬರುತ್ತಾ? ಎರವು, ಅರಿವು, ಆನಂದ, ಏನು ಬ್ರಹ್ಮ ಏನು ಕರೆದರೂ ಬರೋದಿಲ್ಲ. ಹೆಂಗೆ ಹೇಳ್ತೀರಾ ಸರ್? ಅನುಭವದಲ್ಲಿ ತೋರಿಸಿ. ನಿದ್ದೆಯಲ್ಲಿದ್ದಾಗ ನಿಮಗೆ ನಾನು ಆತ್ಮನಾಗಿದ್ದೀನಿ, ಬ್ರಹ್ಮನಾಗಿದ್ದೀನಿ, ಅಭಿಧಾನ, ಅಭಿಧೇಯ ಏನಾದರೂ ಗೊತ್ತಾಗುತ್ತಾ? ಹೋಗ್ಲಿ, ಇದ್ದೀನಿ ಅಂತ ಅನಿಸುತ್ತಾ? ಇರುವು, ನನಗೆ ಜ್ಞಾನವೂ ಇದೆ, ಅರಿವು, ಆನಂದವಾಗಿದ್ದೀನಿ, ಏನು ಅನಿಸಲ್ಲ. ತತ್ವದಲ್ಲಿ ನಿಂತರೆ ನಮ್ಗೆ ಪ್ರಶ್ನೆ ಬರೋದಿಲ್ಲ. ಇದು ನಮ್ಮ ತತ್ವದಲ್ಲಿ ನಿಲ್ಸೋದಕ್ಕೆ ಉಪಾಯವಾಗಿ ಶಾಸ್ತ್ರ ಇವುಗಳನ್ನೆಲ್ಲ ತಿಳಿಸಿ ಮತ್ತೆ ನೆಗೆಟ್ ತೆಗೆದಾಗ್ತಾ ಅಧ್ಯಾರೋಪ ದೃಷ್ಟಿಯಿಂದ, ಅಧ್ಯಾರೋಪ ಅಪವಾದ, ಸೂಪರ್ ಇಂಪೋಸಿಷನ್ ಇಂಪೋಸಿಷನ್ ಫಾಲೋಡ್ ಬೈ ನೆಗೇಷನ್ ತೆಗೆದಾಗ್ತಾ ಹೋಗೋದು ಅಂತ ಇವೆಲ್ಲ ನಾವು ಚೆನ್ನಾಗಿ ನೋಡಿದ್ದೀವಿ. ಈಗ ಅದನ್ನು 9, 10, 11 ಮಂತ್ರಗಳಲ್ಲಿ ವರ್ಣಿಸ್ತಾರೆ. ಈಗ ನೋಡ್ರಿ, ಯಾತಿಕ್ಕೆ ಆ ಅಕಾರ, ಉಕಾರ, ಮಕಾರ, ಎಚ್ಚರ, ಕನಸು, ನಿದ್ದೆಗಳಿಗೆ ಅವು ಪಾದಗಳು, ಇವು ಮಾತ್ರೆಗಳು. ಆ ಮೂರು ಪಾದಗಳು ಹೋಗಿ ತುರಿನಾಗ್ತಾನೆ, ಈ ಮೂರು ಅಕ್ಷರಗಳು ಹೋಗಿ ಓಂಕಾರವಾಗುತ್ತೆ, ಇಷ್ಟೇ. ಈಗ ಜಾಗೃತವೆನ್ನೋ ಸ್ಥಾನ ವೈಶ್ವಾನರ ನಮಗೆ ಗೊತ್ತಾಗಿದೆ, ಅವನ್ನ ಅಕಾರ ಅಂತನೋ ಒಂದನೇ ಮಾತ್ರೆಯಿಂದ ಕರೀತಾರೆ. ಕರಿಬೇಕಾದ್ರೆ ಏನಾದರೂ ರಿಸೆಂಬಲೆನ್ಸ್ ಇರಬೇಕಲ್ಲ. ಅವನು ಮೊದಲನೆಯವನು, ಆದಿ. ಓಂಕಾರದಲ್ಲಿ ಅಕಾರ ಅಂತನ್ನೋದು ಮೊದಲನೆಯದು, ನಮ್ಗೆ ಅವಸ್ಥೆಗಳಲ್ಲಿ ಎಚ್ಚರ ಅನ್ನೋದು ಮೊದಲನೆಯದು ವೈಶ್ವಾನರ. ಅದಕ್ಕೋಸ್ಕರ ಅದಕ್ಕೆ ಆದಿಮತ್ವ ಅಥವಾ ಆಪ್ತಿ, ಈ ಹೋಲಿಕೆಗಳು ಅದರಲ್ಲಿ ಇದೆ. ಆದ್ದರಿಂದ ಇದನ್ನು ಅರ್ಥಕೊಳ್ಳೋದಕ್ಕೆ ಮತ್ತೆ ಈ ಮಾಂಡಿಕ್ಯ ಉಪನಿಷತ್ನಲ್ಲಿ ಹೇಳಬೇಕು ಅಂತಂದರೆ ಕಂಪ್ಲೀಟ್ ಇದು ವಸ್ತುತಂತ್ರವಾದ ಸಾಧನೆ. ಆದರೆ ಇಲ್ಲಿ ಉಪಾಸನೆಗಳನ್ನ ಹೇಳಿದೆ, ಬಟ್ ಈ ಉಪಾಸನೆಗಳು ನಾವು ಯಾರೂ ಮಾಡೋಕ್ಕೆ ಬರಲ್ಲ. ಯಾಕೆ ಅಂತಂದರೆ ಇದನ್ನು ಮಾಡಿದವರಿಲ್ಲ, ಈಗ ಮೊದಲು ಇದ್ದರೆ ನಾವು ಅದನ್ನು ಹೇಳ್ಕೊಡೋರಿಲ್ಲ, ಇದು ತುಂಬ ಕಷ್ಟ. ಆದರೂ ಪುಸ್ತಕದಲ್ಲಿ ಇದೆ, ನಾವು ಸುಮ್ಮನೆ ಇದು ಒಂದು ಮ್ಯೂಸಿಯಂನಲ್ಲಿ ನೋಡ್ತೀವಲ್ಲ ಆ ಥರ ತಿಳ್ಕೊಬೇಕಷ್ಟೇ, ಮಾಡೋದು ಕಷ್ಟ. ಸರ್ವಕಾಮಗಳನ್ನು ಪಡೆದುಕೊಳ್ಳುವನು ಯಾರು ಈ ಅಕಾರವನ್ನು, ವೈಶ್ವಾನರನ್ನು ಈ ಅಕಾರವನ್ನು, ಅಕಾರ ವೈಶ್ವಾನರ ಅನ್ನೋದು ಆತ್ಮ ಅಥವಾ ಬ್ರಹ್ಮ, ಅಕಾರ ಅಂತನ್ನೋದು ಅವನ ಹೆಸರು ಅಂತ ಅಂದ್ಕೊಂಡು ಇದನ್ನು ಉಪಾಸನೆ ಮಾಡಬೇಕು ಸಾಯೋವರೆಗೂ ಅದನ್ನು. ಹಾಗೆ ಅದಕ್ಕೆ ತುಂಬ ಕಷ್ಟ ಇದೆ, ಏನೇನೋ ಇದೆ ಅದು, ಯಾವ್ಯಾವ ಉಪನಿಷತ್ನಲ್ಲಿ ಅದನ್ನು ಹೇಗೆ ಹೇಳ್ತಾರೋ ಅದನ್ನೆಲ್ಲ ಒಂದು ಕಡೆ ಕಲೆಕ್ಟ್ ಮಾಡಿಕೊಂಡು ಸಾಧನೆ ಮಾಡಬೇಕು. ಅದಕ್ಕೆ ಇದು ನಮ್ಗೆ ಆಗೋದಿಲ್ಲ. ಈ ಕಲಿಯುಗಕ್ಕೆ ನಮಗೆ ಸುಲಭವಾಗಿರೋದು ಅಂದರೆ ಜಪ. ರಾಮ, ಕೃಷ್ಣ, ಗೋವಿಂದ, ದೇವಿ, ಗಣಪತಿ ಇಂಥ ದೇವರುಗಳನ್ನ ನಾವು ಜಪಿಸಿದ್ರೆ ಸಾಕು, ಇದೇ ಫಲ ಸಿಗುತ್ತೆ ನಮಗೆ. ಅಲ್ಲೂ ಕೂಡ ನೀವು ಬ್ರಹ್ಮಲೋಕದವರೆಗೂ ಹೋಗ್ಬೋದು, ಮತ್ತೆ ಅಲ್ಲೂ ಕೂಡ ಕ್ರಮಮುಕ್ತಿಯಿಂದ ಆಗ್ಬೋದು. ಇಲ್ಲೂ ಅಷ್ಟೇ ಹೋಗ್ಬೋದು, ಕ್ರಮಮುಕ್ತಿ ಆಗ್ಬೋದು, ಆಗದೆ ಇದ್ದರೆ ಮತ್ತೆ ಹುಟ್ಟು ಬರಬೇಕು, ಇದು ಗೊತ್ತಿದೆ ನಮಗೆ. ಆದ್ದರಿಂದ ಇದು ಇನ್ನು ಸ್ವಪ್ನ ಅಂತಂದರೆ ಉಭಯತ್ವ. ಈ ಸ್ವಪ್ನ ಹೇಗಿದೆ ಹೇಳ್ರಿ? ಎಚ್ಚರಕ್ಕೂ ನಿದ್ದೆಗೂ ಮಧ್ಯೆ ಇದೆ. ಅದಕ್ಕೋಸ್ಕರ ಇದಕ್ಕೆ ಉಭಯತ್ವ ಅಂತಾರೆ, ಅಥವಾ ಉತ್ಕರ್ಷ ಅನ್ನೋ ಹೋಲಿಕೆ ಇದೆ. ಆ ವೈಶ್ವಾನರನ್ನು ಉಪಾಸನೆ ಮಾಡಿದ್ರೆ ಸರ್ವ ಕಾಮಗಳನ್ನ ಪಡ್ಕೊಂಡ್ಬಿಡ್ತಾನಂತೆ ಅದು. ಇನ್ನ ತೈಜಸ್ಸನ್ನ ಉಪಾಸನೆ ಮಾಡಿದ್ರೆ, ಹೀಗೆ ಉಕಾರ ಅಂತ ಉಪಾಸನೆ ಮಾಡ್ಬೇಕು, ಅವನ್ನ ಜ್ಞಾನ ಸಂತಾನವನ್ನು ಅವನು ಹೆಚ್ಚು ಮಾಡ್ಕೊತಾನೆ, ಅವನು ಸಮಾನನಾಗ್ತಾನೆ. ಅವನ ಕುಲದಲ್ಲಿ ಯಾರು ಬ್ರಹ್ಮವನ್ನ ಅರಿಯದೇ ಇರೋರೇ ಇರೋದಿಲ್ಲ, ಹೀಗೆಲ್ಲ ಹೇಳ್ತಾರೆ. ಇದು ಇದನ್ನು ಹೋಲೋದಕ್ಕೋಸ್ಕರ, ಬಟ್ ಸುಮ್ಮನೆ ಹೇಳೋದಿಲ್ಲ. ಆ ಉಪಾಸನೆ ಮಾಡಿದವರಿಗೆ ಆ ಫಲ ಸಿಗುತ್ತೆ. ಮತ್ತೆ ಬ್ರಹ್ಮವನ್ನು ಅರಿಯರವನು ಇರೋದಿಲ್ಲ ಅಂತಂದ್ರೆ ಮುಕ್ತ ಆಗ್ಬಿಡ್ತಾನೆ ಅಂತ ಅಲ್ಲ. ಯಾಕೆ ಅಂತಂದರೆ ಉಪಾಸನೆ ಮಾಡೋರೇ ಮುಕ್ತ ಆಗೋಲ್ಲ ಇಲ್ಲಿ.
ಅವನು ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಕ್ರಮಮುಕ್ತಿಯಿಂದ ಆಗಬೇಕು, ಅಂದರೆ ಅವರು ಆಧ್ಯಾತ್ಮದಲ್ಲಿ ಇರ್ತಾರೆ ಅಂತ ಅರ್ಥ ಮಾಡ್ಕೋಬೇಕು. ಇನ್ನು ಸುಷುಪ್ತಿ ಅಂತನ್ನೋದು ಪ್ರಾಜ್ಞ ಮಕಾರ ಮೂರನೇ ಮಾತ್ರ, ಅದು ಮಿತಿ ಅಥವಾ ಅಪೀತಿ ಅಂತ. ಅಪೀತಿ ಅಂದರೆ ಏನು ಅಂತಂದರೆ ಅಳಿಯುವುದು, ಅರಿತುಕೊಳ್ಳುವನು ಅಳೆಯುವುದು ಅಂತಾರೆ. ಅಳೆಯೋದು ಅಂದರೆ ಏನು, ಈ ಸೇರಿನಲ್ಲಿ ರಾಗಿ ಭತ್ತ ಅಜ್ಜೋ ದೊಡ್ಡದು ಒಂದು ಇದಿರ್ತಾ ಇತ್ತು ಹಿಂದಿನ ಕಾಲದಲ್ಲಿ, ಸೊ ಅದಕ್ಕೆ ಹಾಕ್ತೀವಲ್ಲ ಅದನ್ನು ಹೇಳ್ತಾರೆ. ಸೊ ಮುಂದಕ್ಕೆ ನಾನು ಅದನ್ನು ಇನ್ನೂ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗುತ್ತೆ ಅಲ್ಲಿ ಹೇಳ್ತೀನಿ. ವೈಶ್ವಾನರ ಅಂದರೆ ಏನಪ್ಪ, ಎಚ್ಚರದಲ್ಲಿ ಕಾಣಬರೋ ಅವಸ್ಥೆಯಲ್ಲಿ ಉಪಾಧಿಯಾಗಿರುತ್ತಲ್ಲ ವೈಶ್ವಾನರ ಅಂದರೆ ಏನು, ಎಚ್ಚರದಲ್ಲಿ ಎಚ್ಚರದ ಅವಸ್ಥೆಯಲ್ಲಿ ತೋರುತ್ತಲ್ಲ ಎಲ್ಲವೂ, ಏನೆಲ್ಲ ತೋರೋದು ಅರ್ಧ ಡಜನ್ ಮುಗಿದೋಯ್ತು ಅವೆಲ್ಲವೂ ಕೂಡ ವೈಶ್ವಾನರನೇ. ಅವನ ಹೆಸರೇನು ಇಲ್ಲಿ, ಈಗ ನಾವು ಬೇರೆ ಹೆಸರು ಕೊಟ್ಟಿದ್ದೀವಿ ಆತ್ಮ ಬ್ರಹ್ಮ ಅಲ್ಲ, ಇವಾಗ ಏನು ಕೊಟ್ಟಿದ್ದೀವಿ ಅಕಾರ ಅಂತ ಕೊಟ್ಟಿದ್ದೀವಿ, ಅಕಾರ ಅಂತ ಕೊಟ್ಟಿದ್ದೀವಿ. ಹಾಗೆ ಆ ಅಕಾರ ಅನ್ನೋದು ಅಲ್ಲಿಗೆ ಎಚ್ಚರದಲ್ಲಿ ಏನೇನು ತೋರುತ್ತೋ ಅವೆಲ್ಲವೂ ವೈಶ್ವಾನರ. ನೀವು ಎಚ್ಚರದಲ್ಲಿ ಏನೇನು ಮಾತಾಡ್ತೀರೋ, ಯಾಕೆಂದರೆ 26 ಅಕ್ಷರ ಇರೋದು, ಅದು ಆ ಹಿಂದೆ ಹಿಡಿದು ಬಾಯಿ ಮುಚ್ಚೋವರೆಗೂ ಎಲ್ಲ ಮಾತುಗಳು ಅದ್ರಲ್ಲಿ ಬಂದ್ಬಿಡ್ಬೇಕು, ಆದ್ದರಿಂದ ಅದು ಎಲ್ಲವೂ ಅಕಾರವೇ ಆಗಿದೆ ಅಂತಾರೆ. ಹೀಗೆ ಆ ಸಿಮಿಲಿ ರಿಸೆಂಬಲೆನ್ಸ್ ಇದೆ. ಓಂಕಾರದ ಮೊದಲನೇ ಮಾತೃ ವೈಶ್ವಾನರನ ಹೆಸರು, ಅದು ಎಚ್ಚರದಲ್ಲಿರುವ ವಸ್ತುಗಳನ್ನು ತಿಳಿಸುವ ಆ ವಾಚಕಗಳೆಲ್ಲವನ್ನು ಒಟ್ಟುಗೂಡಿಸುತ್ತೆ, ಅದು ಅಭಿಧೇಯ. ಅದಕ್ಕೆ ಹೆಸರು ಅಭಿಧಾನ, ಏನದು ಓಂಕ ಸಾರಿ ಅಕಾರ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಹೇಗೆ ಎಚ್ಚರವನ್ನೆಲ್ಲ ವ್ಯಾಪಿಸಿದೆಯೋ ಹಾಗೆ ನೀವೇನೇನು ಮಾತಾಡ್ತೀರೋ ಎಚ್ಚರದಲ್ಲಿ ಅದೆಲ್ಲ ಆ ಐದರಿಂದನೇ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಆ ಅಕಾರವು ವಾಕ್ ಪ್ರಪಂಚ, ನಾವು ಏನೇನು ಮಾತಾಡ್ತೀವೋ ಅದನ್ನೆಲ್ಲ ವ್ಯಾಪಿಸ್ಕೊಂಡಿದೆ ಅಂತ ಹೇಳಿದರು. ಆದ್ದರಿಂದ ವೈಶ್ವಾನರ ಮೊದಲನೇ ಅವನ ಪಾದ ಆದರೆ ಅಕಾರವು ಮೊದಲನೇ ಮಂತ್ರ ಮಾತ್ರೆ ಅಂತ. ವೈಶ್ವಾನರನಿಗೆ ಅಕಾರವು ಅಭಿಧಾನವಾಗಿರುತ್ತೆ ಅಂತ ಅನ್ನೋದು ಗೊತ್ತಾಯಿತು. ಒಂದೇ ಪರಮಾರ್ಥವೇ ವಾಚ್ಯವಾಗಿರುವ ವೈಶ್ವಾನರನಾಗಿಯೋ ವಾಚಕವಾಗಿರುವ ಅಕಾರವಾಗಿಯೋ ಇರುತ್ತೆ ಅಂತ ನಾವು ತಿಳ್ಕೋಬೇಕಷ್ಟೇ, ಅಲ್ಲಿ ಎರಡಂತಲ್ಲ, ವಾಚ್ಯ ವಾಚಕ ಅಥವಾ ಅಭಿಧಾನ ಅಭಿಧೇಯ ನೀವು ಹೇಗೆ ಬೇಕಾದ್ರೆ ಎರಡು ಒಂದೇ ಅಲ್ಲ, ಒಂದೇ ಮೀನಿಂಗ್ ಅಂತ ನಾವು ತಿಳ್ಕೋಬೇಕು. ಯಾರು ಹೀಗೆ ವೈಶ್ವಾನರನ ಪಾದಕ್ಕೂ ಅಕಾರಕ್ಕೂ ಮಾತ್ರೆಗೂ ಇರುವ ಹೋಲಿಕೆಯನ್ನು ವೈಶ್ವಾನರ ಆಕಾರಗಳ ರೂಪದಿಂದ ಒಂದೇ ಪದಾರ್ಥ ಅದು ಎರಡಿಲ್ಲ ಅಂತ ಅರ್ಥಕೊಂತಾರೋ ಅವರು ಒಂದನೇ ಪಾದವನ್ನು ಒಂದನೇ ಮಾತ್ರೆಯನ್ನು ಅರ್ಥಕೊಂಡಂಗಾಯಿತು. ಮತ್ತು ಸ್ಥೂಲದಿಂದ ಸ್ಥೂಲವನ್ನು ಸೂಕ್ಷ್ಮದಲ್ಲಿ ಲಯ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅಂದರೆ ನಾವು ವೈಶ್ವಾನರನ್ನು ತೈಜಸ್ಸಿನಲ್ಲಿ ಲಯ ಮಾಡ್ಕೋಬೇಕು. ಲಯ ಮಾಡ್ಕೋಬೇಕು ಅಂತಂದರೆ ಏನು, ಸ್ಥೂಲದಿಂದ ಸೂಕ್ಷ್ಮದ ಲಯ. ಮತ್ತೆ ಇವಾಗ ನಮಗೆ ಸ್ಥೂಲ ಪ್ರಪಂಚದ ಅನುಭವ, ಅದಕ್ಕೇನಂತಾರೆ ಬಾಹ್ಯ ಪ್ರಪಂಚ ಸ್ಥೂಲ ಪ್ರಪಂಚ ಅಂತ ಹೇಳ್ತೀವಿ. ಅದು ಇದೆಲ್ಲವೂ ಇದು ನಿದ್ದೆ ಕನಸಿನಲ್ಲಿ ಲಯ ಮಾಡ್ಕೋಬೇಕು. ಅಂದರೆ ನನಗೆ ಎಚ್ಚರ ಇಲ್ಲ ಕನಸೇ ಇರೋದು ಅಂತ ತಗೋಬೇಕು. ಲಯ ಅಂದರೆ ಇದು ಬಿಟ್ಬಿಡ್ಬೇಕು. ನಾನು ಹಿಂದೆ ಕೂಡ ನಾವು ಹೇಳಿದ್ವಿ ಸಾಧನೆ ಮಾಡುವ ಹಂತದಲ್ಲಿ ಹಾಗೆ. ಮತ್ತೆ ಆ ತೇಜಸ್ಸನ್ನು ಮಕಾರದಲ್ಲಿ ಲಯ ಮಾಡ್ಕೋಬೇಕು. ಆ ಪ್ರಾಜ್ಞನನ್ನು ತುರಿನಲ್ಲಿ ಲಯ ಮಾಡ್ಕೋಬೇಕು. ಇದು ಕೇಳೋದಕ್ಕೆ ತೀರೇ ಥರ ಇರುತ್ತೆ, ಬಟ್ ಸಾಧನೆ ಮಾಡುವಾಗ ಸ್ವಲ್ಪ ಕಷ್ಟ ಇದೆ. ಹಾಗೆ ಭಗವತ್ಪಾದರು ಹೇಳ್ತಾ ಇದ್ರು ಇಲ್ಲಿ, ಈಗ ಧ್ಯಾನ ಯೋಗ ಮಾಡ್ತೀವಲ್ಲ, ಮಾಡುವಾಗ ವಿಷಯಗಳು ಹೊರಗಡೆ ಇರುತ್ತೆ,
ನನ್ನ ಇಂದ್ರಿಯಗಳು ಒಳಗಡೆ ಇರುತ್ತೆ, ನನಗೆ ಹತ್ತಿರದಲ್ಲಿರುತ್ತೆ. ಈಗ ಹೊರಗಡೆ ಇರೋ ವಿಷಯಗಳನ್ನ ನನ್ನ ಇಂದ್ರಿಯಗಳು ನೋಡ್ತಾ ಇದೆ. ಆ ಹೊರಗಡೆ ಇರೋ ವಿಷಯಗಳೆಷ್ಟು? ಐದು: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಅವುಗಳು ಇದೆ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ನನಗೆ ಐದು ಇನ್ಸ್ಟ್ರೂಮೆಂಟ್ಸು: ಕಣ್ಣು, ಕಿವಿ, ಮೂಗು, ನಾಲಿಗೆ, ಸ್ಪರ್ಶ. ಆದ್ದರಿಂದ ಈ ಇಂದ್ರಿಯಗಳು ಹೊರಗಡೆ ಇರೋ ವಸ್ತುಗಳನ್ನೆಲ್ಲ ವ್ಯಾಪಿಸಿದೆ. ಆ ವಸ್ತುಗಳು ಸ್ಥೂಲ, ಹೊರಗಡೆ ಇದೆ, ಅನಾತ್ಮ, ಅದು ವಿಷಯ. ನನ್ನ ಇಂದ್ರಿಯಗಳು ಒಳಗಿದೆ, ಅದು ಆತ್ಮ. ಅದು ಕಂಪೇರ್ ಮಾಡಿದ್ರೆ ಇದಕ್ಕೆ ಆತ್ಮ, ಯಾಕೆಂದರೆ ಅದನ್ನು ಅದು ಇದನ್ನು ನೋಡೋಕ್ಕೆ ಬರಲ್ಲ, ಇದು ಅದನ್ನು ನೋಡುತ್ತೆ ಆ ದೃಷ್ಟಿಯಿಂದ ಅಷ್ಟೇ ಹೊರತು ಇನ್ನೇನಿಲ್ಲ. ಇದೇ ನಿಜವಾದ ಆತ್ಮ ಅಲ್ಲ. ಆಮೇಲೆ ಇದು ಒಳಗಿದೆ, ಇದು ಸೂಕ್ಷ್ಮವಾಗಿದೆ, ಎಲ್ಲವನ್ನೂ ವ್ಯಾಪಿಸಿದೆ, ಮತ್ತು ಅದಕ್ಕಿಂತ ಇದು ಸೂಕ್ಷ್ಮ. ಆದ್ದರಿಂದ ನಾನಿಲ್ಲಿ ಇಂದ್ರಿಯಗಳಲ್ಲಿ ನಿಂತರೆ ವಸ್ತುಗಳು ನನಗೆ ಕಾಣಬಾರ್ದು, ಹಂಗಾಗಬೇಕು. ಅಲ್ಲಿ ವಸ್ತುಗಳು ಇಂದ್ರಿಯಗಳಲ್ಲಿ ಲಯವಾಯಿತು ಅಂತಾರೆ. ಮತ್ತು ಅದೇ ರೀತಿ ಇಂದ್ರಿಯಗಳು ಮನಸ್ಸಿನಲ್ಲಿ ಲಯ ಮಾಡ್ಕೋಬೇಕು. ಮನಸ್ಸು ಬುದ್ಧಿಯಲ್ಲಿ, ಬುದ್ಧಿ ಚಿತ್ತದಲ್ಲಿ, ಚಿತ್ತ ಅಹಂಕಾರದಲ್ಲಿ, ಅಹಂಕಾರವನ್ನು ಆತ್ಮನದಲ್ಲಿ ಲಯ ಮಾಡಬೇಕು. ಹಾಗೆ ಮತ್ತಿನ್ನೂ ನಿಮಗೆ ಸ್ಥೂಲವಾಗಿ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಈ ತ್ರಿವಿಕ್ರಣ ವಿಕ್ರಣ ಅಂತಾರೆ. ನಮಗೆ ಸೃಷ್ಟಿಯಾದಾಗ ಪಂಚಭೂತಗಳು ಹೇಗೆ ಸೃಷ್ಟಿ ಆಯಿತು? ಪರಮಾತ್ಮನು ಯೋಚನೆ ಮಾಡಿ ಆಕಾಶವನ್ನು ಸೃಷ್ಟಿ ಮಾಡಿದ. ಆಕಾಶ ವಾಯುವನ್ನು, ವಾಯು ಅಗ್ನಿಯನ್ನು, ಅಗ್ನಿ ಜಲವನ್ನು, ಜಲ ಪೃಥ್ವಿಯನ್ನು ಅಂದರು. ಅದೇ ರೀತಿ ಈ ತ್ರಿವಿಕ್ರಣಗಳಲ್ಲಿ ಕೂಡ ಪರಮಾತ್ಮನು ಅಗ್ನಿಯನ್ನು ಸೃಷ್ಟಿ ಮಾಡಿದ. ಅಗ್ನಿ ಜಲವನ್ನು, ಜಲ ಭೂಮಿಯನ್ನು. ಅಲ್ಲಿಗೆ ಒಂದೊಂದು ಕಡೆ ಸೃಷ್ಟಿ ಒಂದೊಂದು ಥರ ಹೇಳ್ತಾರೆ. ಯಾಕೆ ಹಂಗೆ ಹೇಳ್ತಾರೆ ಅಂದರೆ, ಅದು ಇಂಪಾರ್ಟೆಂಟ್ ಅಲ್ಲ, ನಿಜವಾಗ್ಲೂ ಅದು ಸೃಷ್ಟಿ ಆಗಿದೆ ಅಂತ ಹೇಳೋದಕ್ಕಲ್ಲ. ನಮ್ಮನ್ನು ಏನಾದರೂ ಮಾಡಿ ತತ್ವದಲ್ಲಿ ನಿಲ್ಲಿಸೋದಕ್ಕೆ ಉಪಾಯ ಅಷ್ಟೇ. ಈಗ ಯಾಕೆ ಹೇಳಕ್ಕೆ ಬರ್ತಾ ಇದ್ದೀನಿ ಇದನ್ನು ಅಂದರೆ, ಇಲ್ಲಿ ಆಕಾಶ ತುಂಬ ಸೂಕ್ಷ್ಮ, ಆಕಾಶಕ್ಕಿಂತ ಪರಮಾತ್ಮ ಇನ್ನೂ ಸೂಕ್ಷ್ಮ. ಹೇಳಬೇಕು ಅಂತಂದರೆ ಇವೆರಡರ ಮಧ್ಯೆ ಇನ್ನೊಂದಿದೆ, ಆಕಾಶಕ್ಕಿಂತ ಅವಸ್ಥೆಗಳು ಇನ್ನೂ ಸೂಕ್ಷ್ಮ, ಅವಸ್ಥೆಗಳಿಗಿಂತ ಪರಮಾತ್ಮ ಇನ್ನೂ ಸೂಕ್ಷ್ಮ. ಹಾಗೆ ಇರಲಿ, ಇಲ್ಲಿ ಅಗ್ನಿ ಸೂಕ್ಷ್ಮ, ಜಲ ಸ್ಥೂಲ ನಮಗೆ ಕಾಣಿಸುತ್ತೆ, ಅದಕ್ಕೆ ಇನ್ನೊಂದು ಗುಣ ಜಾಸ್ತಿ. ಹಾಗೆ ಆ ಅಗ್ನಿಯನ್ನು ಸ್ಥೂಲವಾಗಿರೋದನ್ನು ಸೂಕ್ಷ್ಮವನ್ನು ಸ್ಥೂಲದಲ್ಲಿ, ಅಲ್ಲ ಮೊದಲು ಭೂಮಿಯನ್ನು ಇದರಲ್ಲಿ ಜಲದಲ್ಲಿ, ಜಲವನ್ನು ಅಗ್ನಿಯಲ್ಲಿ ಲಯ ಮಾಡಬೇಕು ಅಂತಾರೆ. ಹಾಗೆ ನಾನು ಭೂಮಿನ ಬಿಟ್ಟು ಆ ಜಲತತ್ವದಲ್ಲಿ ನಿಂತರೆ ನನ್ನ ದೃಷ್ಟಿಗೆ ಭೂಮಿ ಇಲ್ಲ, ಭೂಮಿ ಬಿಟ್ಟೋದಂಗೆ. ಯಾಕೆ ಅಂತಂದರೆ ಭೂಮಿ ಇರಲಿ ಬಿಡಲಿ, ಅದು ಬಂದಿರೋದು ಜಲದಿಂದ. ನಾನು ಭೂಮಿಯ ಅಪ್ಪನ್ನಿಟ್ಕೊಂಡ್ರೆ ಇದಕ್ಕಷ್ಟು ಬೆಲೆ ಇಲ್ಲ. ಹಾಗೆ ಈ ಜಲ ಬಂದಿರೋದು ಅಗ್ನಿಯಿಂದ. ನಾನು ಅಗ್ನಿಯನ್ನು ಇಟ್ಕೊಂಡ್ರೆ ಅಂದರೆ ಇದು ಅದರಲ್ಲಿ ಲಯ ಮಾಡೋದು ಅಂತ ಹೇಳ್ತಾರೆ. ಇದು ಸಾಧನೆಯಲ್ಲಿ ಬರುತ್ತೆ, ಬಟ್ ಇದು ಏನು ಅಷ್ಟು ಸುಲಭ ಇಲ್ಲ ಇದು ಲಯ ಮಾಡ್ಕೊಳ್ಳೋದು ಅನ್ನೋದು. ಇರಲಿ, ಒಟ್ಟಿನಲ್ಲಿ ಅಟ್ಲೀಸ್ಟ್ ನಮ್ಗೆ ಅರ್ಥ ಆದರೆ ಸಾಕು. ಆದ್ದರಿಂದ ಈ ಪ್ರಕೃತ ಪ್ರಕರಣ ಅವಿಧಾನ ಅಭಿಧೇಯವನ್ನು ಮೀರಿರುವ ತತ್ವವನ್ನು ತೋರಿಸ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮಾಂಡಿಕ್ಯ ಉಪನಿಷತ್ನಲ್ಲಾಗಲಿ ಈ ಕಾರ್ಕೆಯಲ್ಲಾಗಲಿ ಉಪಾಸನೆಗೆ ಇಂಪಾರ್ಟೆನ್ಸ್ ಇಲ್ಲ, ಇದು ಕರ್ತೃತಂತ್ರ ವಸ್ತುತಂತ್ರಕ್ಕೆ ಇಂಪಾರ್ಟೆನ್ಸು. ಈಗ ವೈಶ್ವಾನರ ಅನ್ನೋದು ಆದಿ ಆಪ್ತಿ ಅನ್ನೋ ಧರ್ಮಗಳು ಇರೋದರಿಂದ ಇದು ಹೇಳಿದ್ದಾಯಿತು. ಈಗ ನಮಗೆ ಇದಕ್ಕೆ ಹೋಗಬೇಕು, ನಾವು ಯಾವುದಕ್ಕೆ? ಎರಡನೇದು ತೈಜಸನಿಗೆ. ತೈಜಸ ಎಲ್ಲಿದ್ದಾನೆ? ಎಚ್ಚರಕ್ಕೂ ನಿದ್ದೆಗೂ ಮಧ್ಯೆ ಇದ್ದಾನೆ. ಈಗ ಅವನಿಗೆ ಏನು ಅಕ್ಷರ ಹೇಳ್ತೀವಿ? ಅವನಿಗೆ ಉಕಾರ. ಅಲ್ಲಿಗೆ ಅಕಾರ, ಉಕಾರ, ಮಕಾರದಲ್ಲಿ ಉಕಾರ ಮಧ್ಯೆ ಇದೆ, ಕನಸು ಮಧ್ಯೆ ಇದೆ. ಆದ್ದರಿಂದ ಅದಕ್ಕೆ ಹೋಲಿಕೆ. ಮತ್ತಿನ್ನೊಂದು ಏನು ಕೊಡ್ತಾರೆ ಗೊತ್ತವರು? ಈಗ ನನಗೆ ಕನಸು ಬೀಳಬೇಕಾದ್ರೆ, ಎಚ್ಚರ ದೃಷ್ಟಿಯಿಂದ ಹೇಳೋದು, ನನಗೆ ಕನಸು ಬೀಳಬೇಕಾದ್ರೆ ಏನು ಮಾಡ್ತೇನೆ? ಎಚ್ಚರದ ಸಂಸ್ಕಾರವನ್ನು ತಗೊಂಡೋಗಿ ಕನಸು ಕಾಣ್ತೇನೆ ಅಂತ ಹೇಳ್ತೀವಿ. ಇದು ವ್ಯವಹಾರ ದೃಷ್ಟಿಯಿಂದ
ಎಚ್ಚರ ದೃಷ್ಟಿಯಿಂದ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಅಂದ್ರೆ ಎಚ್ಚರದಲ್ಲಿ ನೋಡಿರೋ ಸ್ನೇಹಿತರು ಅವರು ಕನಸಿನಲ್ಲಿ ನನಗೆ ಕಾಣಿಸ್ತಾರೆ. ಅಲ್ಲಿಗೆ ಎಚ್ಚರದ ಸಂಸ್ಕಾರದಿಂದ ಕನಸು ಬೀಳುತ್ತೆ ಅಂತ ವ್ಯವಹಾರ ದೃಷ್ಟಿಯಿಂದ ಹೇಳೋದು ಸತ್ಯ ಹಂಗಿಲ್ಲ. ಹಾಗೆ ಆ ಅಂತ ಹೇಳಿ ಆದ್ಮೇಲೆ ಆ ನಾನು ಎಳ್ಕೊಂಡು ಬಂದು ಉಕಾರ ಹೇಳಬೇಕಾಗತ್ತೆ. ಅಲ್ಲಿಗೆ ಆ ಎಳ್ಕೊಂಬಂದು ಉಕಾರ ಹೇಳಬೇಕು, ಅದಕ್ಕೆ ಉಕಾರ ಅಂತ, ಜೊತೆಗೆ ಮಧ್ಯದಲ್ಲಿದೆ ಅಂತ ಇಷ್ಟು ಹೇಳಿದರು. ಸೊ ಆ ಒಂದು ಸಿಮಿಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಅವನು ತೈಜಸ್ಸನಾಗುತ್ತಾನೆ, ವಾಸನಾ ಭಾಗವನ್ನು ಎಳೆದುಕೊಂಡು ತೈಜಸ್ಸನಾಗ್ತಾನೆ ಅಂತ ತಾನೇ ಇರೋದು. ಹೊರಗಿನ ಕಾರ್ಯಕರಣಗಳ ಭಾಗವನ್ನು ಬಿಟ್ಟು ಜಾಗೃತ್ ಪ್ರಪಂಚದ ಬರಿಯ ಮನೋವಾಸನೆಯಿಂದ ಸ್ವಪ್ನ ಪ್ರಪಂಚ ಆಗುತ್ತೆ. ಆದ್ದರಿಂದ ಉತ್ಕರ್ಷ ಅಂತಾರೆ, ಅದಕ್ಕೆ ಉತ್ಕರ್ಷ ಎರಡು ಅರ್ಥಗಳು ಹೇಳ್ತಾರೆ. ಉತ್ಕರ್ಷ ಅಂದರೆ ಎಳೆದುಕೊಳ್ಳುವಿಕೆ, ಎಚ್ಚರದಿಂದ ಸಂಸ್ಕಾರವನ್ನು ಎಳ್ಕೊಂಡು ಕನಸು ಬೀಳೋದು ಅಂತ. ಮತ್ತೆ ಇಲ್ಲಿ ಅದು ಪಾದಕ್ಕಾಯಿತು, ಅಕ್ಷರಕ್ಕೆ ಆ ಅಂತೇಳಿ ಆಮೇಲೆ ಊ ಅಂತ ಹೇಳ್ತೇನೆ, ಆ ಎತ್ಕೊಂಡೇ ಊ ಹೇಳ್ತೀನಿ. ಆದ್ದರಿಂದ ಆಯಿಂದ ಊಗೆ ನಾನು ಎಳ್ಕೊಂಡು ಬಂದು ಹೇಳ್ತೀನಿ ಅಂತ. ಈ ಹೋಲಿಕೆ ತೇಜಸ್ಸನಿಗೂ ಉಕಾರಕ್ಕೂ ಸಮಾನವಾಗಿರುವುದರಿಂದ ಇದನ್ನು ಹೇಳ್ತೀವಿ. ಇದು ಎರಡಕ್ಕೂ ನಡುವೆ ಇದೆ. ಇಷ್ಟ ಆಯಿತು. ನೋಡ್ರಿ ಮತ್ತೆ ಸ್ವಪ್ನವನ್ನು ನಿಜವನ್ನರಿಯದ ನಿದ್ರೆಯ ಪಕ್ಷವನ್ನು ತತ್ವವನ್ನು ಸಪ್ರಪಂಚವಾಗಿ ಅರಿಯುವ ಎಚ್ಚರದ ಪಕ್ಷವನ್ನು ಅನುಸರಿಸುತ್ತದೆ. ಉಭಯತ್ವ ಎಚ್ಚರಕ್ಕೂ ನಿದ್ದೆಗೂ ಎರಡಕ್ಕೂ ಸಮಾನವಾಗಿದೆ ಅಂತ ಹೇಳಿದ್ದು ಆಯಿತು. ಇಲ್ಲಿ ಉತ್ಕರ್ಷ ಉಭಯತ್ವ, ಉತ್ಕರ್ಷ ಅಂದರೆ ಎಳ್ಕೊಂಬರೋದು, ಉಭಯತ್ವ ಅಂದರೆ ಎರಡಕ್ಕೂ ಕನೆಕ್ಷನ್ನು, ಎರಡಕ್ಕೂ ಮಧ್ಯೆ ಇರೋದು. ಎಚ್ಚರದಿಂದ ಎಳ್ಕೊಂಬರುತ್ತೆ, ನಿದ್ದೆಗೆ ಇದನ್ನು ತಗೊಂಡೋಗಿ ಅದರಲ್ಲಿ ಲಯ ಮಾಡಿಸುತ್ತೆ ಹಾಗೆ ಅಂತ ಹೇಳಿದ್ದಕ್ಕೆ ಅದಕ್ಕೆ ಆ ಕಂಪ್ಯಾರಿಸನ್ ಇದೆ. ಅದಕ್ಕೋಸ್ಕರ ಹಿರಣ್ಯ ಗರ್ಭನಂತೆ ಉತ್ಕೃಷ್ಟನಾಗಿರ್ತಾನೆ, ಅವನಂತೆ ಎಲ್ಲರಿಗೂ ಸಮಾನನಾಗಿರುವ ಇರ್ತಾನೆ, ಶತ್ರು ಮಿತ್ರಗಳು ಸಮಾನವಾಗಿರ್ತಾರೆ ಅನ್ನೋದು ಇವನು ಆ ಉಪಾಸನೆ ಮಾಡಿದವ್ರಿಗೆ ಅದರ ಫಲ ಹೇಳ್ತಾ ಇದ್ದಾರೆ. ಮತ್ತೆ ಈ ಉಪಾಸನೆ ಉಕಾರ ಉಪಾಸನೆ ಮಾಡೋರು ಕುಲದವರೆಲ್ಲ ಹಿರಣ್ಯ ಗರ್ಭ ಸ್ವರೂಪದವರಾಗಿರ್ತಾರಂತೆ, ಸಗುಣ ಬ್ರಹ್ಮದ ಉಪಾಸಕರೇ ಆಗಿರುತ್ತಾರೆ ಅಂತ ಮಂತ್ರದ ಫಲಶ್ರುತಿ. ಅದರಲ್ಲಿ ಈ ಥರ ಮಾಡೋದ್ರಿಂದ ನಿಮಗೆ ಈ ಫಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಮೂರನೇದು ಪ್ರಾಜ್ಞ. ಈ ಮೂರನೇ ಪಾದಕ್ಕೆ ಪ್ರಾಜ್ಞ ಅಂತಾರೆ, ಪಾದ. ಮತ್ತು ಇದಕ್ಕೆ ಮಾತ್ರ ಏನಪ್ಪ, ಮಕಾರ. ಈ ಮೂರನೆಯ ಮಾತ್ರೆಗೂ ಸಿಮಿಲ್ಯಾರಿಟಿ ಹೇಳಬೇಕು ನಾವು. ಈ ಸುಷುಪ್ತಿಯಲ್ಲಿರುವ ಪ್ರಾಜ್ಞ ರೂಪದಲ್ಲಿ ಏನೇನಾಗ್ತಾರೆ, ಈ ವೈಶ್ವಾನರ ತೈಜಸ ಒಳಗಡೆಗೆ ಹೋಗ್ತಾರೆ ಅಲ್ವಾ. ಎಚ್ಚರ ಕನಸು ದೃಶ್ಯ ಪ್ರಪಂಚಗಳು ನಾನು ಮಲಕ್ಕೊಂಡಾಗ ನಿದ್ದೆ ಅದೃಶ್ಯ ಪ್ರಪಂಚದಲ್ಲಿ ಒಂದಾಗ್ಬಿಡುತ್ತೆ, ಸೇರ್ಕೊಂಡ್ಬಿಡುತ್ತೆ ಅಂತ ಹೇಳ್ತೀವಲ್ಲ, ಅದಕ್ಕೋಸ್ಕರ ಇದು ಒಂದು ರಿಸೆಂಬಲೆನ್ಸ್ ಇರೋದು. ಈ ಪ್ರಾಜ್ಞ ರೂಪದಲ್ಲಿ ವಿಶ್ವ ತೈಜಸ ರೂಪವನ್ನು ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಮತ್ತೆ ಎದ್ದಿದ ತಕ್ಷಣ ಅದರಿಂದ ಹಾಗೇ ವಾಪಸ್ ಬರ್ತಾರೆ ಅಲ್ವಾ. ಅದಕ್ಕೋಸ್ಕರ ನಾವು ಓಂ 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 ಅಂತ ಅನ್ನಿ, ಬೇಗ ಬೇಗ ಅನ್ನಿ ನೀವು ಅಂದಾಗ ಓಂ 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 ಅಂತ, ಹಾಗೆ ಅದು ಓಂ ಓಂ ಅಂತ ಮೇಲ್ಗಡೆ ಬರುತ್ತೆ. ಬೇಗ ಬೇಗ ನಾವು ಉಚ್ಚರಿಸಿದಾಗ ಅದರಲ್ಲಿ ಅಕಾರ ಉಕಾರ ಮಕಾರಗಳು ಒಟ್ಟಿಗೆ ಸೇರ್ಕೊಂಡ್ಬಿಡುತ್ತೆ, ಓಂ 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 ಅಂತ. ಇಲ್ಲಿ ಆ ಮಕಾರಕ್ಕೆ ಅರ್ಥ ಏನಪ್ಪ ಅಂತಂದರೆ ಮಿತಿ ಅಂತಾರೆ. ಮಿತಿ ಅಂದ್ರೇನು, ಅಳಿಯುವುದು ಅನ್ನೋ ಹೋಲಿಕೆ ಈ ಮಕಾರದ ಮಾತ್ರೆಗಳಿಗೆ ಇರುತ್ತೆ. ಹಾಗೆ ಈ ಅಳಿಯೋದು ಅಂದರೆ ಏನು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ನಿಮಗೆ ಗೊತ್ತೇ ಏನೋ ಗೊತ್ತಿಲ್ಲ, ಈ ಚಿಲ್ಲರಂಗಡಿಲಿ ನೋಡಬೇಕು, ನಮ್ಮ ಚಿಲ್ಲರಂಗಡಿ ಇತ್ತು ಆದ್ದರಿಂದ ನನಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ಚಿಕ್ಕಪ್ಪಂದರು ಆ ದೊಡ್ಡದು ಸೇರು ಇರ್ತಾ ಇತ್ತು, ಇಷ್ಟು ಅಗಲ ಇರ್ತಾ ಇತ್ತು ಸೇರು, ಅದರಲ್ಲಿ ಅಕ್ಕಿನೋ ಭತ್ತನೋ ರಾಗಿನೋ
ಅಳ್ದು ಅಳ್ದು ಹಿಂಗೆ ಹಾಕ್ತಾ ಇದ್ರು, ಹಿಂಗೆ ಎತ್ಕೊಳ್ಳೋದು ಎಲ್ಲ ಒಂದು ಗೊಬ್ಬರ ಹಾಕ್ಬಿಟ್ಟಿರ್ತಾ ಇದ್ರು ಅದರಲ್ಲಿ ತಗೊಳ್ಳೋದು. ನಾವು ಚೀಲ ಸುಮ್ಮನೆ ಹಿಂಗೆ ಇಟ್ಕೊಂಡಿರ್ಬೇಕು ಅವ್ರ ಹತ್ರ. ಅವಾಗ ಅವ್ರೇನು ಮಾಡ್ತಾರೆ, ಅದರಲ್ಲಿ ಉಯ್ಯತ್ತಾರೆ. ಹಿಂಗೆ ಎತ್ಕೊಳ್ಳೋದು ಅದರಲ್ಲಿ ಉಯ್ಯೋದು, ಹಿಂಗೆ ಎತ್ಕೊಳ್ಳೋದು ಅದರಲ್ಲಿ ಉಯ್ಯೋದು. ಕಾಣಿಸ್ತಾ ಇದೆಯಾ ನಿಮಗೆ? ನನಗಂತೂ ಕಾಣಿಸ್ತಾ ಇದೆ. ಪಾಪ ನಿಮಗೆ ಕಾಣಿಸ್ತಾ ಇಲ್ಲಲ್ಲ. ಇಲ್ಲ ಸರ್, ಕಾಣಿಸ್ತಾ ಇಲ್ಲ ಸರ್. ನಿಮಗೆ ಕಾಣಿಸ್ತಾ ಇದೆ ಏನಮ್ಮ? ಅರೆ ನಾನು ನೀವು ಸ್ಕ್ರೀನ್ ಶೇರ್ ಮಾಡಿದ್ದೀರಾ ಸರ್? ಅರೆ ಮೊದಲನೇ ಹೇಳಂಗಿಲ್ವಮ್ಮ, ನಾನು ಮರ್ತು ಹೋಗ್ತೀನಿ ಇಲ್ಲಿ. ಅರೆ ನಾನು ಇವಾಗ ನೋಡಿದೆ ಅದನ್ನ ಕರೆಕ್ಟ್ ಸ್ಕ್ರೀನ್. ಸ್ವಲ್ಪ ಗಮನ, ಯಾಕೋ ಏನು ನಡುವೆ ಆ ಥರ ಆಗ್ತಾ ಇದೆ. ಸ್ಕ್ರೀನ್ ಶೇರ್ ಮಾಡ್ತೀನಿ, ಅದನ್ನು ಮತ್ತೆ ಅದನ್ನು ಆಫ್ ಮಾಡಬೇಕು. ಈಗ ಚಿಲ್ಲರಂಗಡಿಗಳಲ್ಲಿ ಮಾಡ್ತಾರೆ ಆ ಸೇರ್ಗಳಲ್ಲಿ. ಇಲ್ಲಿ ಯಾರೂ ಮಾಡೋದಿಲ್ಲ, ಎಲ್ಲ ಪ್ಯಾಕಡ್ ಬಂದ್ಬಿಡುತ್ತೆ. ಆ ಒಂದು ಗೊಬ್ಬರ ಹಾಕ್ಕೊಂಡಿರ್ತಾರೆ ನೆಲದ ಮೇಲೆ, ಅದನ್ನ ಹಿಂಗೆ ಎತ್ತಿದ್ದೆ ಆ ಸೇರಿನಲ್ಲಿ ಹಿಂಗೆ ಉಯ್ತಾರೆ. ನಾವು ಆ ಚೀಲನ ಹಿಂಗೆ ಇಟ್ಕೊಂಡಿರ್ಬೇಕು ಹಾಗೆ, ಹಿಂಗೆ ಎತ್ತೋದು ಅದಕ್ಕೆ ಉಯ್ಯೋದು, ಎತ್ತೋದು ಏರ್ಸ್ಕೊತಾ ಇರ್ತಾರೆ ಅವ್ರು. ಸುಮ್ಮ ಸುಮ್ಮನೆ ಉಯ್ಯೋದಲ್ಲ, ಒಂದು ಎರಡು, ಎರಡಕ್ಕೆರಡು, ಮೂರು, ಮೂರಕ್ಕೆ ಮೂರು, ಹಿಂಗೆ ಹೇಳ್ಕೊಂಡು ಮಾಡ್ತಾ ಇರ್ತಾರೆ. ಅದನ್ನ ಯಾಕೆ ಹೇಳ್ತಾ ಇದ್ದಾರೆ ಇಲ್ಲಿ ಅಂತಂದರೆ, ಎಚ್ಚರ ಕನಸು ನಿದ್ದೆ ಒಳಗಡೆ ಬಂದು ಸೇರ್ಕೊತಾ ಇದೆ. ಮತ್ತೆ ನಾನು ಎದ್ದಿದ ತಕ್ಷಣ ಮತ್ತೆ ಆ ಚೀಲದಿಂದ ಹೊರಗಡೆ ಬಂದಂಗೆ ಬರ್ತಾ ಇದೆ. ಈ ರಿಸೆಂಬಲೆನ್ಸ್ ಇರೋದ್ರಿಂದ ಅದಕ್ಕೆ ಅದು ಎಳ್ಕೊಂಡು ಬರುತ್ತೆ, ಅಳಿಯೋದು ಅಂತ ಹೇಳ್ತಾರೆ. ಮೆಷರ್ಮೆಂಟ್ ಟೇಪ್ ಅಲ್ಲ, ಈ ರೀತಿ ಸ್ವಾಮಿಗಳು ಕೊಟ್ಟಿದ್ದಾರೆ. ಅಲ್ಲಿ ಸ್ವಾಮಿಗಳಲ್ಲ, ಶಂಕರಾಚಾರ್ಯರೇ ಆ ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಸೊ ಈ ರೀತಿ ನಾವು ಜ್ಞಾಪಕ ಇಟ್ಕೋಬೇಕು. ಮತ್ತೆ ಲಯ ಮಾಡ್ಕೊತ ಬರಬೇಕು ಅಂತ ಹೇಳಿದೆ. ಎಚ್ಚರವನ್ನು ಕನಸಿನಲ್ಲಿ, ಕನಸನ್ನು ನಿದ್ದೆಯಲ್ಲಿ, ನಿದ್ದೆಯನ್ನು ತುರಿನಲ್ಲಿ, ಲಯ ಮಾಡ್ಕೊತ ಬರಬೇಕು ಅಂತ ಹೇಳಿ. ಹಾಗೆ ಲಯವಾಗುವಂತೆ ಅಕಾರ ಉಕಾರಗಳು ಮಕಾರದಲ್ಲಿ, ಮಕಾರ ಮತ್ತೆ ಅಕಾರ ಉಕಾರವಾಗಿ ಬರ್ತಾ ಇದೆ. ಮತ್ತೆ ಎಚ್ಚರಕ್ಕೆ ಬಂದರೆ ಮುಕ್ತನಾಗ್ಬಿಟ್ರೆ ತುರಿನಾಗ್ಬಿಡ್ತಾನವನು ಹೀಗೆ. ಸೊ ಇದು ನಮಗೆ ನಡೀತಾ ಇದೆ. ಅಂದರೆ ಜಗತ್ತೆಲ್ಲದರ ಅವನ ಈ ಒಂದು ಉಪಾಸನೆ ಮಾಡೋನು ಏನಪ್ಪ ಲಾಭ ಅಂತಂದರೆ, ಜಗತ್ತೆಲ್ಲದರ ಯಥಾತ್ಮವನ್ನು ಅರಿತುಕೊಳ್ತಾನಂತ ಅವನು. ಪ್ರಾಜ್ಞನನ್ನು ಮಕಾರ ಅಂತ ಉಪಾಸನೆ ಮಾಡೋವನಿಗೆ ಜಗತ್ತೆಲ್ಲವೂ ಅವನಲ್ಲಿ ಲಯವಾಗುತ್ತಂತೆ. ಅವನೇ ಜಗತ್ ಕಾರಣದ ಪರಮಾತ್ಮನಾಗುವನು ಅಂತ ಪರಶ್ರುತಿಯಲ್ಲಿ ಹೇಳಿರುತ್ತದೆ ಅಂತ. ಹೀಗೆ ಇಷ್ಟು ಆ ಶ್ರುತಿಗಳನ್ನ ಹೋಗಲಿ ಹೇಳುತ್ತೆ ಉಪಾಸನೆಯನ್ನು. ಉಪಾಸನೆಯನ್ನೇ ಇಷ್ಟು ಹೋಗಲಿ ಹೇಳಬೇಕಾದ್ರೆ ಇನ್ನು ಜ್ಞಾನವನ್ನು ಏನಂತ ಹೇಳಬೇಕು ಸ್ವಾಮಿ? ಹೇಗಿದೆ ನೋಡ್ರಿ. ಆದ್ದರಿಂದ ಇಲ್ಲಿ ಓಂಕಾರದ ಮಾತ್ರೆಗಳಾದ ಅಕಾರ ಉಕಾರ ಮಕಾರಗಳನ್ನ ಇಲ್ಲಿ ಬರೀ ಅಕ್ಷರಗಳಂತ ಭಾವಿಸ್ಬಾರ್ದು. ಮತ್ತು ಇವುಗಳನ್ನ ಏನೋ ಜಾಗ್ರ ಸ್ವಪ್ನ ಸುಷುಪ್ತಿ ಅಂತನೂ, ವಾಚ್ಯವಾಚಕ ಆಮೇಲೆ ಅಭಿಧಾನ ಅಭಿಧೇಯ ಈ ಭಾವನೆ ಮಾಡ್ಕೋಬಾರ್ದು. ಮತ್ತು ಏನಂತ ಮಾಡ್ಕೋಬೇಕು, ಪರಮಾತ್ಮನೇ ಅಂತ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಮೊದಲನೇದು. ಎರಡನೇದು, ಈ ವೈಶ್ವಾನರಾದಿ ವಾಚ್ಯರೂಪದಿಂದ, ಅಕ್ಷರಾದಿ ವಾಚ್ಯರೂಪದಿಂದಲೂ ಆಯವಸ್ಥೆ ಉಪಾಧಿಯಿಂದ ತೋರ್ತಿದೆ ಎಂಬುದು ಮತ್ತೊಂದು ಉಪದೇಶ. ಆಯಾ ಉಪಾಧಿಯಿಂದ ಪರಮಾತ್ಮನ ತೋರ್ತಾ ಇದ್ದಾನೆ, ಅದಕ್ಕೊಂದು ಹೆಸರು ಕೊಡ್ತಾ ಇದೆ. ಎಚ್ಚರದಲ್ಲಿ ವೈಶ್ವಾನರ ಅವನ ಅವನು ತೋರೋದು, ತೋರ್ಕೊಳ್ಳೋ ರೀತಿ, ಅದಕ್ಕೆ ಅವನಿಗೆ ಅಭಿಧೇಯ. ಅವ್ರಿಗೊಂದು ಹೆಸರು ಕೊಟ್ಟಿದ್ದಾರೆ ಇಲ್ಲಿ, ಅಕಾರ. ನೋಡ್ರಿ ಎಷ್ಟು ಅಧ್ಯಾರೂಪದಿಂದ ತಿಳಿಸ್ತಾ ಇದ್ದಾರೆ. ಮೊದಲು ಎತ್ಕೊಂತಾನೆ ಹತ್ತೊಂಬತ್ತು ಮುಖಗಳು ನೀನು ಅಂತ ಹೇಳಿದ್ರು. ನಾವು ತಿಳ್ಕೊಂಡಿರೋದನ್ನು ನಾನು ಅಂತ ತಿಳ್ಕೊಂಡಿದ್ದೀನಿ ಅದಲ್ಲ ಅಂತ ತೋರಿಸಿ ವೈಶ್ವಾನರ ತೋರಿಸಿದ್ರು. ವೈಶ್ವಾನರ ಆದಮೇಲೆ ಇದು ಸಾಮಾನ್ಯ. ವಿಶೇಷವಾಗಿ ಏನು ತೋರಿಸಿದ್ರು, ಈ ಮತ್ತೆ ಈ ಕನಸನ್ನು ತೈಜಸ ಅಂತ ಕರೆದ್ರು, ಸಪ್ತಾಂಗ ಅಂತ ಕರೆದ್ರು. ಇವೆಲ್ಲ ಸಾಮಾನ್ಯ. ಆಮೇಲೆ ಏನು ಮಾಡಿದ್ರು, ವಿಶೇಷವಾಗಿ ತೋರಿಸಿದ್ರು ಇವರೆಲ್ಲರನ್ನು. ಪ್ರಾಜ್ಞನನ್ನು ಬೀಜ ರೂಪದಲ್ಲಿದ್ದಾನೆ ಅಂದರು. ಕೊನೆಗೆ ವಿಶೇಷವಾಗಿ ಏನು ತೋರಿಸಿದ್ರು, ಇವನು ಕಾರಣ ಅವಿದ್ಯೆ ಅಂತ ಹೇಳಿದ್ರು. ಯಾರನ್ನು? ಪ್ರಾಜ್ಞನನ್ನು. ಇದು ವಿಶೇಷವಾಗಿ ತೋರಿಸಿದ್ದು, ಸಾಮಾನ್ಯ ವಿಶೇಷವಾಗಿ ತೋರಿಸ್ತಾರೆ. ಆಮೇಲೆ ಏನಾಯಿತು, ತೈಜಸ್ಸನ್ನು ಮತ್ತು ವೈಶ್ವಾನರನ್ನು ಇವರಿಬ್ಬರನ್ನು ಕಾರ್ಯ ಅಂತ ಹೇಳಿದರು.
ಅವಿದ್ಯಾ ಕಾರ್ಯ ಅಂತ ಹೇಳಿದರು. ಅದು ಬೀಜ ಆದರೆ ಇದು ಮರ, ಅದು ಬೀಜ ಆದರೆ ಇದು ಫಲ ಅಂತ ಹೇಳಿ ಅವೆರಡನ್ನು ಹೇಳಿದರು. ಈಗೇನು ಮಾಡ್ತಾ ಇದ್ದಾರೆ, ಆ ವೈಶ್ವಾನರನ್ನು ಅದಕ್ಕೆ ಪಾದ ಅಂತ ಕರೆದು, ಪಾದ ಮೊದಲಿಂದನೂ ಇದೆ, ಅದಕ್ಕೊಂದು ಬೇರೆ ಹೆಸರು ಕೊಡ್ತಾ ಇದ್ದಾರೆ ಇವಾಗ. ಅಕಾರ ತೈಜಸ್ಸನ್ನು ಉಕಾರ, ಕನಸ ನಿದ್ದೆಯನ್ನು ಮಕಾರ ಅಂತ ಹೇಳಿ, ಮತ್ತು ಆ ಮಕಾರ ಅಕಾರ ಉಕಾರ ಮಕಾರ ಸೇರಿದ್ರೆ ನಾಲ್ಕನೇವನು ತುರೀನಾಗ್ತಾನೆ ಅಂತ ಹಿಂಗೆಲ್ಲ ಹೇಳ್ತಾ ಇದ್ದಾರೆ ಅಷ್ಟೇ. ಬಟ್ ಇವಾಗ ಅಕ್ಷರಗಳೇ ಇಟ್ಕೋಬಾರ್ದು, ನಾವು ತತ್ವದಲ್ಲಿ ನಿಲ್ಬೇಕು, ಅದು ಇಂಪಾರ್ಟೆಂಟ್ ಅಷ್ಟೇ. ಇನ್ನು ಮೂರನೇದು ಅಭಿಧೇಯ ರಾಶಿಯೊಡನೆ ಅಭಿಧಾನ ರಾಶಿಯು ಲಯವಾಗುವುದೆಂಬುದು ಮೂರನೇ ಉಪದೇಶ. ಅಭಿಧಾನ ರಾಶಿಯು ಆ ಹೆಸರು ನಾಮ ರೂಪಗಳು ಅವೆಲ್ಲವೂ ಒಂದರಲ್ಲೇ ಸೇರ್ಕೋಬೇಕು. ನಾವು ನಾಮರೂಪಗಳು ಹೇಳಕ್ಕೆ ಬಂದಿಲ್ಲ ನಾವು, ಆದರೆ ಹಾಗೆ ಈಗ ರಾಮನ ನಾಮ, ಅವನ ಆಕಾರ ರೂಪ. ಪರಮಾತ್ಮನು ನಾಮವೂ ಅಲ್ಲ ರೂಪವೂ ಅಲ್ಲ, ಇದು ಎಚ್ಚರ ಕನಸಿನಲ್ಲಿ ತೋರ್ಬೋದು, ನಿದ್ದೆಯಲ್ಲಿ ಇಲ್ಲ. ಆದ್ದರಿಂದ ಹೀಗೆ ಈ ನಾಮ ರೂಪಗಳು, ಅಭಿಧಾನ ಅಭಿಧೇಯಗಳು, ಮತ್ತು ಈ ಅವಸ್ಥೆಗಳು ಮತ್ತು ಮಾತ್ರೆಗಳು, ಪಾದಗಳು ಅಥವಾ ಮಾತ್ರೆಗಳು, ವಾಚ್ಯ ವಾಚಕ ಎಲ್ಲವೂ ಮೀರಿರೋದು. ಅದೇ ರೀತಿ ದೃಶ್ಯ ಪ್ರಪಂಚ ಅದೃಶ್ಯ ಪ್ರಪಂಚ ಎಲ್ಲವನ್ನೂ ಮೀರಿರೋದು, ಎಲ್ಲವನ್ನೂ ಅದು ಬೆಳಗ್ತಾ ಇರ್ತಾನೆ ಅವನು. ನೀವೇನು ಹೇಳಿ, ಹೆಸರು ಹೇಳಿ, ಅದನ್ನು ಹೇಳಿ, ಬೆಳಗ್ತಾ ಇರ್ತಾನೆ ಅವನು. ಅಷ್ಟೇ ಬೇಕಾಗಿರೋದು ನಮಗೆ. ಓಂಕಾರದ ಉಚ್ಚಾರವು ಅವಸ್ಥಾತ್ರೆಯ ವಿಮರ್ಶ ಫಲವು ಏಕಕಾಲಕ್ಕೆ ಲಭಿಸುತ್ತೆ. ಇದು ಓಂಕಾರದ ಉಚ್ಚಾರದ ಫಲ. ತುಂಬ ಜನ ಇದನ್ನು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ನೋಡ್ರಿ. ಇದು ಉಪಾಸನೆಗೆ ಹೇಳಿರೋದು, ಇದು ಸನ್ಯಾಸಿಗಳು ಮಾತ್ರ ಮಾಡಬೇಕಂತೆ ಓಂಕಾರ ಜಪ. ಮತ್ತು ಮಾಡೋದು ಅಂತಂದರೆ ಇವಾಗ ಗೊತ್ತಾಯ್ತಲ್ಲ ನಿಮಗೆ, ಓಂಕಾರ ಅಂದರೆ ಸುಮ್ಮನೆ ಓಂ 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 ಅಂತ ಜಪ ಮಾಡೋದಲ್ಲ, ಅಹಂ ಬ್ರಹ್ಮಾಸ್ಮಿ ಅಂತ ಜಪ ಮಾಡೋದಲ್ಲ, ತತ್ವಮಸಿ ಜಪ ಮಾಡೋದಲ್ಲ. ಒಂದೊಂದು ವೇದಕ್ಕೂ ಒಂದು ಮುಖ್ಯ ವಾಕ್ಯ ಇದೆ, ಅದನ್ನು ಕೆಲವರು ಜಪದ ರೂಪದಲ್ಲಿ ಕೊಡ್ತಾರೆ. ಅದು ಮಾಡೋದಲ್ಲ, ಅದು ವಸ್ತು ಹೇಗಿರುತ್ತೋ ಅದು ತಿಳ್ಕೊಳ್ಳೋದು, ಅದು ಜ್ಞಾನಕ್ಕೆ ಸಂಬಂಧಪಟ್ಟಿರೋದು. ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ತುಂಬ ಹೇಳ್ತಾರೆ ಅದನ್ನು. ಕೆಲವರು ಗೊತ್ತಿರೋದಿಲ್ಲ, ಸುಮ್ಮನೆ ಕೊಡ್ತಾರೆ, ಮತ್ತು ಅದರಿಂದ ನಮಗೇನು ಉಪಯೋಗ ಆಗುತ್ತೆ, ಹೀಗಾಗ್ಬಿಡುತ್ತೆ. ಆದ್ದರಿಂದ ಈಗ ನೋಡ್ರಿ, ಇವಾಗ ನೀವು ಮಾಡ್ತೀರಾ ಅಕಸ್ಮಾತ್ ಇದನ್ನು ಸನ್ಯಾಸಿಗಳು ಮಾಡಬೇಕು ಅಂತ ಹೇಳೋದು, ಅದರ ಜೊತೆಗೆ ಇದನ್ನು ಓಂಕಾರ ಅಂತ ನಾನು ಮಾಡ್ತೇನೆ ಅಂದರೆ ಸುಮ್ಮನೆ ಓಂ ಓಂ ಅಂತ ಹೇಳೋದಲ್ಲ, ಮತ್ತು ಏನು ಮಾಡಬೇಕು, ಇಲ್ಲಿ ವೈಶ್ವಾನರ ಅಂತಂದರೆ ಇಷ್ಟು, ಇವಾಗ ನಾನು ಏನು ಹೇಳಿದ್ನೋ ಅದನ್ನೆಲ್ಲ ಮೆಲ್ಕಾಕೊಂಡ್ಬರಬೇಕು. ಅದನ್ನು ಆಕಾರ ಅಂತಾರೆ, ಅದನ್ನು ಮಾತ್ರೆ ಅಂತಾರೆ, ಮತ್ತು ಅದರಲ್ಲಿ ಅಷ್ಟು ಫಲ ಇರುತ್ತೆ. ಇವೆಲ್ಲ ಮನಸ್ಸಿನಲ್ಲಿ ಮೆಲ್ಕಾಕೊಂತ ಬರಬೇಕು, ಎಲ್ಲಿವರೆಗೂ, ಸಾಯೋವರೆಗೂ, ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡ್ರಪ್ಪ ನೀವು. ಸುಲಭ ಆಗಿದೆಯಾ? ಅದಕ್ಕೆ ಇದು ಮಾಡೋದಲ್ಲ ಅಂತ ನಾನೇ ಸುಮ್ಮನೆ ಈ ಒಂದು ವರ್ಷ ಭಗವದ್ಗೀತೆ ಕೇಳ್ತಾ ಇದ್ದೆ. ಪರಮಾತ್ಮನಿಗೆ ಓಂಕಾರ ತುಂಬ ಹತ್ತಿರದ ಹೆಸರು ಅಂತ ಹೇಳೋಕ್ಕೆ ಶುರು ಮಾಡಿದ್ರು. ನಾನೇ ಓಂಕಾರ ಹೇಳೋಕ್ಕೆ ಶುರು ಮಾಡ್ಕೊಂಬಿಡೆ, ಎಷ್ಟೋ ವರ್ಷಗಳು ಮಾಡ್ಕೊಂಬಿಡೆ. ಮಾಡ್ಕೊಂಡ್ಮೇಲೆ ನನಗೆ ಅನುಭವ ಏನಾಯಿತು ಅಂದರೆ, ನಾನು ರೂಮಿಗೆ ಬಂದರೆ ಸಾಕು, ನಾನು ಸುಮ್ಮನೆ ಇದ್ದರೂ ನನ್ನ ಕಿವಿನಲ್ಲಿ ಓಂ ಓಂ ಅಂತ ಕೇಳೋ ಹಂಗೆ ಆಗ್ತಾ ಇತ್ತು. ಈ ಥರದ್ದೆಲ್ಲ ಆಗ್ತಾ ಇತ್ತು. ಕೊನೆಗೆ ಬರ್ತಾ ಬರ್ತಾ ಇವನ್ನೆಲ್ಲ ಕೇಳಿದ್ಮೇಲೆ ಓಂ ಅನ್ನೋದು ಜಪ ಮಾಡೋದಲ್ಲ ಅಂತ ಹೇಳಿದ್ಮೇಲೆ ಅದನ್ನು ಬಿಟ್ಟೆ. ಅಷ್ಟರಲ್ಲಿ ನನಗೆ ರಾಮನ ಮೇಲೆ ಅದು ಹೇಗೆ ಭಕ್ತಿ ಬಂತೋ ಅದಕ್ಕೂ ಕಾರಣಗಳಿದೆ. ಯಾರೋ ಒಬ್ಬರು ಗುರುಗಳು ನನಗೆ ಆಶೀರ್ವಾದ ಮಾಡಿದ್ರು ಅಂತ. ಅದರಿಂದ ನಾನು ಮತ್ತೆ ರಾಮನ ಹಿಡ್ಕೋಬೇಕಾಯಿತು. ಹೀಗೆಲ್ಲ ಇರುತ್ತೆ. ಇರಲಿ, ಇಲ್ಲಿ ವೈಶ್ವಾನರನೇ ಮುಂತಾದವುಗಳು ನಾಮಿಗಳೆಂದು, ಅಕಾರಾದಗಳು ನಾಮಗಳೆಂದು. ಇಲ್ಲಿ ನೋಡ್ರಿ, ನಾಮಿ ನಾಮ ಎಲ್ಲ ಒಂದೇ ಅಂತ ತಪ್ಪಾಗಿ ಭಾವಿಸ್ಕೊಳ್ಳುವ ಸಂಭವ ಇರುತ್ತೆ. ಅವು ಎರಡು ಅಂತ, ಎರಡಲ್ಲ, ಒಂದೇ. ಆದ್ದರಿಂದ ಪರಮಾತ್ಮನಿಗಿಂತ ವ್ಯತಿರಿಕ್ತವಾಗಿ ಯಾವುದೂ ಇರುವುದಿಲ್ಲ. ನಾಮ ನಾಮಿ ಹಾಗೆ ಯಾವುದೂ ಇರುವುದಿಲ್ಲ. ಆ ನಾವು ಪರಮಾತ್ಮನಲ್ಲಿ ತೋರುವ ವಿಕಲ್ಪ ಮಾತ್ರ. ಈ ಅಭಿಧಾನ ಅಭಿಧೇಯ ನಾಮ ರೂಪ ವಾಚ್ಯ ವಾಚಕ ನೀವು ಏನೇನು ಹೇಳ್ತೀರೋ ಅವಸ್ಥೆಗಳು ಎಲ್ಲವೂ ವಿಕಲ್ಪಗಳು. ವಿಕಲ್ಪ ಅಂದ್ರೇನು? ಹಗ್ಗದಲ್ಲಿ ಹಾವು, ಹಾವು ಸತ್ಯವಾಗಿಲ್ಲ, ಕನಸು ವಿಕಲ್ಪ. ಹಾಗೆ ಇದು ಬರೀ ವಿಕಲ್ಪ
ಅನ್ನೋ ರಹಸ್ಯ ಇದು. ಯಾವ ಮಹಾತ್ಮನೂ ಹೀಗೆ ಅಭಿಧಾನ ಅಭಿಧೇಯ ಪ್ರಪಂಚವೆಲ್ಲವೂ ಒಂದೇ ಪರಮಾರ್ಥ ತತ್ವದ ವಿಭೂತಿ ವಿಶೇಷವೇ ಅನ್ನೋದನ್ನು ಮನದೊಂದುಕೊಳ್ತಾನೋ, ಅಂದರೆ ನೀವು ಈ ಪ್ರಪಂಚ ಏನೇನು ನೋಡ್ತೀರೋ ಅಭಿಧಾನ ಅಭಿಧೇಯ ವೈಶ್ವಾನರ ತೈಜಸ ಪ್ರಾಜ್ಞ ಎಲ್ಲವೂ ನಾನೇ ನನ್ನ ನಿಜವಾದ ಸ್ವರೂಪ, ನನ್ನ ನಿಜವಾದ ಸ್ವರೂಪ ಅಂತ ಗೊತ್ತಾಗಬೇಕು. ಆತ್ಮ ಅಂದರೆ ನನ್ನ ನಿಜವಾದ ಸ್ವರೂಪ, ನಾನು ತನ್ನದಕ್ಕೆ ಯೋಗ್ಯವಾಗಿರೋದು ಅಂತ ತತ್ವದಲ್ಲಿ ನಿಲ್ತಾರಲ್ಲ ಅದು ಆಗ್ಬೇಕು ನಮಗೆ ಅಂತ ಹೇಳ್ತಾರೆ. ಅವನು ಪರಮಾರ್ಥ ವ್ಯವಹಾರ ಅನ್ನೋ ಎರಡು ಭೇದಗಳಿರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮನ್ನು ಕರ್ಕೊಂಡೋಗಿ ವ್ಯವಹಾರದಿಂದ ಪರಮಾರ್ಥದಲ್ಲಿ ನಿಲ್ಸೋದಕ್ಕೆ ಈ ಪಾರ್ಟಿಷನ್ ಥರ ಮಾಡಿಕೊಂಡಿರ್ತಾರೆ. ಎರಡಿಲ್ಲ, ಹಾವು ಹಗ್ಗ ಎರಡಿಲ್ಲ, ಒಡವೆ ಚಿನ್ನ ಎರಡಿಲ್ಲ ಅಲ್ಲಿ. ಆದರೆ ಒಡವೆ ಅಂತ ನೋಡೋದಕ್ಕೆ ಬೇರೆ ಅದಕ್ಕೆ ನಾಮರೂಪಗಳು ಇರುತ್ತೆ, ಆದರೆ ನಾವು ಅದನ್ನು ಗಮನಿಸ್ಬಾರ್ದು. ಅದರ ಹಿಂತಡಿಕೆ ಇರೋ ಚಿನ್ನ ಹಾಗೆ ಯಾರನ್ನೇ ನೋಡಿದ್ರೂ ನಾವು ಈ ಶರೀರವನ್ನು ಹಿಡ್ಕೊಂಡ್ಬಿಡ್ತೀವಿ. ಶರೀರದ ಹಿಂತಡಿಕೆ ಏನಿದೆ? ನನ್ನ ಒಳಗಡೆ ಇರೋ ಆತ್ಮನೇ ಅವರಲ್ಲೂ ಇರೋದು. ಅಂದರೆ ಈ ಒಂದು ಭಾವನೆ ಅಲ್ಲ, ಅನುಭವ ಬರಬೇಕು. ಹೋಗಲಿ, ಅನುಭವ ಬರೋಕ್ಕೆ ಮೊದಲು ಅಟ್ಲೀಸ್ಟ್ ನಾವು ಭಾವನೆ ಮಾಡಿದ್ರೂ ಸಾಕು, ಆದ್ದರಿಂದ ಉದ್ಧಾರ ಆಗಿಬಿಡ್ತೀವಿ. ಇದು ಕರ್ತೃತಂತ್ರ ಸಾಧನೆ ಆಗುತ್ತೆ. ಯಾವುದು ಭಾವನೆ ಮಾಡೋದು ತಪ್ಪೇನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಂ ಶಾಂತಿ ಶಾಂತಿ ಶಾಂತಿ, ಜೈ.